नमस्ते नमस्ते, गुड आफ्टरनून। नमस्कार स्पर्धार्थिगळे, नानु निम्म निंगराजु सर। अन अकाडमी वन आफ् द एजुकेटर अन अकाडमी कळेद ओंदु वर्षदिंद पॉलिटी इकनॉमिक्स जीके साइंस एंड टेक्नोलॉजी हीगे विविध विषयगळन्नु बोधने माड्ता इद्दीनि। एस्पेशली के एस परीक्षे ओके एफ डी एस डी ए पी एस ई परीक्षेगळिगागि ई ओंदु विविध विषयगळन्नु बोधने माड्ता इद्दीनि मत्तु भारतदाद्यंत विविध राज्यगळल्लि ई एस एक्साम यू पी एस सी एक्साम इकनॉमिक्स पॉलिटी विषय बोधने यस। सो इन प्रोफाइल प्रोफाइल के अन अकाडमी लर्निंग ऐपल फॉलो ना क्लास लिंक पड़कोबूद ओके अन अकाडमी बैच कोर्स बरता है निरंतर बैच कोर्स अटेंड प्लस कोर्स सब्सक्राइब नोड़बू ओके यस। सो टारगेट पी एस ई 26ने तारीख के बैच कोर्स प्रारंभ है इत कन्नड मत्तु इंग्लिश कन्नड मीडियमल ओके फस्ट पेपर मत सेकंड पेपर एरू कवर को स्नितर ओके यस। नेक्स्ट मिशन के एस वन इयर बैच कोर्स प्रारंभ आगे मिशन के एस वन इयर बैच कोर्स ओके। सो इले फाउंडेशन कॉम्प्रिहेंसिव मत मेन्स ओरियंटेड क्लास स्नितर ओके। सो इन मिशन के एस जनवरी 26 27 27 28 प्रारंभ आगे ಅದೇ ತರ ಡೈಲಿ T20 ಚಾಂಪಿಯನ್ಶಿಪ್ ಇರುತ್ತೆ ಸ್ನೇಹಿತರೆ। ಪ್ರತಿದಿನ 8 ಗಂಟೆಗೆ ರಾತ್ರಿ 8 ಗಂಟೆಗೆ ಈ ಒಂದು ಟೆಸ್ಟ್ ಇರುತ್ತೆ। 20 ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತೆ। ಈ 20 ಪ್ರಶ್ನೆಗಳಲ್ಲಿ ನೀವು ಸರಿಯಾಗಿ ಉತ್ತರ ಮಾಡಿದ್ದೀ ಆದರೆ ಓಕೆ ಟಾಪ್ ರ್ಯಾಂಕರ್ಸ್ ಗೆ ಫಸ್ಟ್ 3 ರ್ಯಾಂಕರ್ಸ್ ಗೆ ಈ ಒಂದು ಬಹುಮಾನಗಳು ಇದ್ದವೆ ಓಕೆ। ಟಾಪ್ 3 ರ್ಯಾಂಕರ್ಸ್ ಗೆ ಬಹುಮಾನಗಳು ಇದ್ದವೆ। ಏನು ಬಹುಮಾನಗಳು ಅಂತ ನೋಡಬಹುದು ಇಲ್ಲಿ। ಫಸ್ಟ್ ಬಹುಮಾನ ಬಂದ್ಬಿಟ್ಟು ಫಸ್ಟ್ ಬಹುಮಾನ ಒಂದು ತಿಂಗಳ ಉಚಿತ ಸಬ್ಸ್ಕ್ರಿಪ್ಷನ್ ಇದೆ। ಒಂದು ತಿಂಗಳ KPSC ಸಬ್ಸ್ಕ್ರಿಪ್ಷನ್ ಉಚಿತವಾಗಿ ಸಿಗುತ್ತೆ। ಅದು ಸುಮಾರು ನಿಮಗೆ 1900 ರೂಪಾಯಿ ಚಾರ್ಜ್ ಆಗುತ್ತೆ। 1000 ರೂಪಾಯಿದ ಅಮೆಜಾನ್ ವೌಚರ್ ಇದೆ। ಮೂರನೇ ಬಹುಮಾನ 500 ರೂಪಾಯಿದ ಅಮೆಜಾನ್ ವೌಚರ್ ಇದೆ। ಅಂದ್ರೆ ಸೋ ಈ ಮೊತ್ತ ಪ್ರತಿದಿನ ಇರುತ್ತೆ। ಈ ಪ್ರೈಸ್ ಗಳು ಪ್ರತಿದಿನ ಇರುತ್ತವೆ। ಯಾರು ಈ ಟೆಸ್ಟ್ ಅನ್ನು ಪ್ರತಿದಿನ ಅಟೆಂಡ್ ಮಾಡಿ ಟಾಪ್ ಸ್ಕೋರ್ ಅನ್ನು ಮಾಡ್ತಿರೋ ಓಕೆ ಟಾಪರ್ಸ್ ಅಟೆಂಡ್ ಮಾಡತಕ್ಕಂತ ಸಾವಿರಾರು ಜನದಲ್ಲಿ ನೀವು ಟಾಪರ್ ಆಗಬೇಕು ಅಂದ್ರೆ ನಿಮಗೆ ಈ ಬಹುಮಾನಗಳನ್ನು ನೀವು ಪಡೆಯಬಹುದು। ಒಂದು ತಿಂಗಳ ಉಚಿತ ಸಬ್ಸ್ಕ್ರಿಪ್ಷನ್ ಅನ್ನು ನೀವು ತೆಗೆದುಕೊಳ್ಳಬಹುದು ಓಕೆ। ಇನ್ನು ಇದರ ಅನಾಲಿಸಿಸ್ ಅನ್ನು 9 ಗಂಟೆಗೆ ಮಾಡಲಾಗುತ್ತೆ। ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆ ಎಜುಕೇಟರ್ಸ್ ಮಾಡ್ತಿದ್ದಾರೆ ಓಕೆ। ಇನ್ನು ಅದೇ ತರ ಪ್ರೀ ಟೆಸ್ಟ್ ಇದೆ PSI ಮತ್ತು PC ಗಾಗಿ 31ನೇ ತಾರೀಕು ಅಂದ್ರೆ ನಾಳೆ 2 ಗಂಟೆಗೆ ಈ ಟೆಸ್ಟ್ ಇದೆ। 7 ಗಂಟೆಗೆ ಇದರ ಅನಾಲಿಸಿಸ್ ಇರುತ್ತೆ ಸ್ನೇಹಿತರೆ ಓಕೆ। ಸೋ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೋಬೇಡಿ। ಲರ್ನಿಂಗ್ ಆಪ್ ಅಲ್ಲಿ ಈ ಟೆಸ್ಟ್ ಅನ್ನು ಅಟೆಂಡ್ ಮಾಡಿ ಓಕೆ। ಅನ್ ಅಕಾಡೆಮಿ ವಿಶೇಷತೆ ನಿಮಗೆಲ್ಲ ಗೊತ್ತಿದೆ। ನೀವು ನೀವು ಎಲ್ಲಿರ್ತಿರೋ ಅಲ್ಲಿಂದನೇ ನಿಮಗೆ ಕಂಫರ್ಟಬಲ್ ಆಗಿರತಕ್ಕಂತ ಸ್ಥಳದಿಂದನೇ ಅಧ್ಯಯನ ಮಾಡಬಹುದು। ಅನ್ಲಿಮಿಟೆಡ್ ಆಕ್ಸೆಸ್ ಇರುತ್ತೆ ಓಕೆ। ಟಾಪ್ ಎಜುಕೇಟರ್ಸ್ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ। ಎಕ್ಸಾಸ್ಟಿವ್ ಕವರೇಜ್ ಇರುತ್ತೆ। ಸಿಲೆಬಸ್ ಅನ್ನು ಸಂಪೂರ್ಣವಾಗಿ ಕವರ್ ಮಾಡಿ ಕೊಡ್ತೀವಿ ಯಾವುದೇ ರೀತಿಯ ಇದು ಇಲ್ಲದಂಗೇ ಓಕೆ। ಎಸ್ ಸೋ ಇಲ್ಲಿ ಟಾಪ್ ಎಜುಕೇಟರ್ಸ್ ಇಂದ ಮಾರ್ಗದರ್ಶನ ಸಿಗುತ್ತೆ। ಲೈವ್ ಟೆಸ್ಟ್ ಸೀರೀಸ್ ಅನ್ನು ಅಟೆಂಡ್ ಮಾಡಬಹುದು। ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಅನ್ನು ಅಟೆಂಡ್ ಮಾಡಬಹುದು। ಸೋ ಹೀಗೆ ಎಲ್ಲ ಅನುಕೂಲಗಳನ್ನು ನೀವು ಪಡ್ಕೊಳ್ಬೇಕು ಅಂದ್ರೆ ಪ್ಲಸ್ ಕೋರ್ಸ್ ಗೆ ಸಬ್ಸ್ಕ್ರಿಪ್ಷನ್ ತೆಗೆದುಕೋಬೇಕು ಸ್ನೇಹಿತರೆ ಓಕೆ। ಪ್ಲಸ್ ಕೋರ್ಸ್ ಅಲ್ಲಿ ನನ್ನ ಎಕನಾಮಿಕ್ಸ್ ಪಾಲಿಟಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕ್ಲಾಸ್ಗಳನ್ನು ನೀವು ನಿರಂತರವಾಗಿ ಎಂಜಾಯ್ ಮಾಡಬಹುದು ಓಕೆ। ಸೋ ಟಾಪ್ ಎಜುಕೇಟರ್ಸ್ಗಳ ಕ್ಲಾಸ್ಗಳನ್ನು ನಿಮ್ಮ ಫೇವರಿಟ್ ಕ್ಲಾಸ್ಗಳನ್ನು ನೀವು ಕೇಳಬಹುದು। ಫೇವರಿಟ್ ಎಜುಕೇಟರ್ಸ್ ಅವರ ಕ್ಲಾಸ್ಗಳನ್ನು ನೀವು ಕೇಳಬಹುದು ಓಕೆ ಎಸ್। ಇಲ್ಲಿ ಕರ್ನಾಟಕ ಈ ಅನ್ ಅಕಾಡೆಮಿ ಅನ್ನೋದು ದೇಶದ ಅತ್ಯಂತ ಒಂದು ದೊಡ್ಡ ಆನ್ಲೈನ್ ವೇದಿಕೆ ನಿಮಗೆಲ್ಲ ಗೊತ್ತಿದೆ। ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು ವೇದಿಕೆ ಮೂಲಕ ತಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ। ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿದ್ದಾರೆ ಓಕೆ ಎಸ್। ಇಲ್ಲಿ ಮಿಷನ್ ಕೆ ಎಸ್ 1 ಇಯರ್ ಬ್ಯಾಚ್ ಕೋರ್ಸ್ ಮತ್ತೆ ಫೆಬ್ರವರಿ 3 ಗೆ ಸ್ಟಾರ್ಟ್ ಆಗ್ತದೆ। ಫೆಬ್ರವರಿ 3 ಗೆ ಕೊತ್ತಿಗೆ ಕನ್ನಡ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮಿಷನ್ ಕೆ ಎಸ್ 1 ಇಯರ್ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗ್ತದೆ ಓಕೆ। ಸೋ ಇನ್ನು ವಿಜಯ ಎಫ್ ಡಿ ಎಸ್ ಟಿ ಬ್ಯಾಚ್ ಕೋರ್ಸ್ ಅಂತ ಪ್ರಾರಂಭ ಆಗ್ತದೆ। ವಿಜಯ ಬ್ಯಾಚ್ ಕೋರ್ಸ್ ಫಾರ್ ಎಫ್ ಡಿ ಎಸ್ ಟಿ ಅಂತ ಕನ್ನಡ ಮೀಡಿಯಂ ಅಲ್ಲಿ ಇದು ಬರ್ತಕ್ಕಂಥ ಎಫ್ ಡಿ ಎಸ್ ಟಿ ಎಕ್ಸಾಮ್ಗೆ ಈ ಒಂದು ಕೋರ್ಸು ಇದೆ ಓಕೆ। ಇನ್ನು ಕನ್ನಡ ಮೀಡಿಯಂ ಅಲ್ಲಿ ಪಿ ಎಸ್ ಐ ಬ್ಯಾಚ್ ಕೋರ್ಸ್ ನಡೀತಾ ಇದೆ। ಸೋರಿ ಟೆಸ್ಟ್ ಸೀರೀಸು ಇದು ಪ್ರತಿ ಸಂಡೇ ಓಕೆ। ಸೋ 7ನೇ ತಾರೀಕು 14 21 ಮತ್ತು 28ನೇ ತಾರೀಕು ಈ ಟೆಸ್ಟ್ ಇದೆ। 2 ಗಂಟೆಗೆ ಈ ಟೆಸ್ಟ್ ಇರುತ್ತೆ ಸ್ನೇಹಿತರೆ। 2ರಿಂದ 3:30 7ರಿಂದ 7ರಿಂದ 8:30ವರೆಗೂ ಅದರ ಅನಾಲಿಸಿಸ್ ಇರುತ್ತೆ ಓಕೆ। ಇನ್ನು ಎಫ್ ಡಿ ಎಸ್ ಡಿ ಗಾಗಿ ಮಾಕ್ ಚಾಂಪಿಯನ್ಶಿಪ್ ಟೆಸ್ಟ್ ಇದೆ। 6, 13, 20, 27ನೇ ತಾರೀಕಿಗೆ ಈ ಟೆಸ್ಟ್ ಇದೆ ಓಕೆ। 2ಗಂಟೆಯಿಂದ 2:30 3:30ವರೆಗೂ ಟೆಸ್ಟ್ ಇರುತ್ತೆ। ಅನಾಲಿಸಿಸ್ 7ರಿಂದ 8:30ವರೆಗೂ ಇರುತ್ತೆ ಓಕೆ। ಸೊ ಎಸ್ ಇವೆಲ್ಲ ಸ್ಪೆಷಲ್ ಕ್ಲಾಸ್ಗಳನ್ನು ನೋಡಬೇಕು ಅಂದರೆ ಅನ್ಲಾಕ್ ಕೋಡ್ ಅನ್ನು ಅನ್ಲಾಕ್ ಪ್ಲಾನ್ ಅನ್ನು ಅನ್ಲಾಕ್ ಮಾಡ್ಕೋಬೇಕು ಅಂದರೆ ನಮ್ಮ ಪ್ಲಾನ್ ಅನ್ನು ಅನ್ಲಾಕ್ ಮಾಡ್ಕೊಳ್ಳಿ ಫ್ರೀ ಕ್ಲಾಸ್ಗಳ ಪ್ಲಾನ್ ಅನ್ನು। ಸೊ ಕೋಡ್ ಅನ್ನು ನಿಂಗ್ಸ್ 2020 ಅಂತ ಕೋಡ್ ಅನ್ನು ಬಳಸಿ ನೀವು ಅನ್ಲಾಕ್ ಮಾಡ್ಕೋಬಹುದು ಸ್ನೇಹಿತರೆ ಓಕೆ ಎಸ್।
ಸೊ ಇವೆಲ್ಲ ಅನುಕೂಲಗಳನ್ನು ಪಡ್ಕೊಂಡ್ರೆ ಪ್ಲಸ್ ಕೋರ್ಸನ್ನು ಬಳಸ್ಕೊಂಡ್ರೆ ಪ್ಲಸ್ ಕೋರ್ಸನ್ನು ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ನಮ್ಮ ಹಲವಾರು ರೀತಿಯ ಅನುಕೂಲಗಳನ್ನು ನೀವು ಪಡ್ಕೊಳ್ಬೋದು ಎಲ್ಲ ಸಿಲೆಬಸ್ 90% ಆಫ್ ದಿ ಸಿಲೆಬಸ್ ಅಲ್ಲಿ ಕವರ್ ಆಗುತ್ತೆ ನಿಮಗೆ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ನಿಮಗೆ ಪಿ ಡಿ ಎಫ್ ರೂಪದಲ್ಲಿ ಎಲ್ಲ ಎಜುಕೇಟರ್ಸ್ಗಳ ಕ್ಲಾಸ್ಗಳ ಪಿ ಡಿ ಎಫ್ ರೂಪದಲ್ಲಿ ಮಟೀರಿಯಲ್ ಕೂಡ ಸಿಗುತ್ತೆ ಓಕೆ ಎಸ್ ಸೊ ಫೀ ಸ್ಟ್ರಕ್ಚರ್ ಹೇಗಿದೆ ಅಂದರೆ ಒಂದು ತಿಂಗಳು ಮೂರು ತಿಂಗಳು ಆರು ಹನ್ನೆರಡು 24 ತಿಂಗಳಿಗೆ ಅಂತ ಸಬ್ಸ್ಕ್ರಿಪ್ಷನ್ ಇದೆ ಒಂದು ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡು ನೀವು ಎಲ್ಲ ಕೋರ್ಸನ್ನು ಅಟೆಂಡ್ ಮಾಡ್ಬೋದು ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಸ್ನೇಹಿತರೆ ಓಕೆ ಸೊ ಒನ್ ಸಬ್ಸ್ಕ್ರಿಪ್ಷನ್ ವಿಲ್ ಓಪನ್ ದಿ ಡೋರ್ ಫಾರ್ ಆಲ್ ದಿ ಕೋರ್ಸಸ್ ಓಕೆ ಎಸ್ ಒಂದು ತಿಂಗಳು ಮೂರು ತಿಂಗಳು ಆರು ತಿಂಗಳು ಹನ್ನೆರಡು 24 ತಿಂಗಳಿಗೆ ಈ ಥರ ಫೀ ಸ್ಟ್ರಕ್ಚರ್ ಇದೆ 1900 4750 8750 10450 ಮತ್ತು 15700 ಅಂತ ಡಿಸ್ಕೌಂಟ್ ಹೋಗಿ ನನ್ನ ಕೋಡನ್ನು ಬಳಸಿ ಡಿಸ್ಕೌಂಟು ಆಗುತ್ತೆ ಓಕೆ ಒಂದು ತಿಂಗಳಿಗೆ 1710 ಆದರೆ ಮೂರು ತಿಂಗಳಿಗೆ 4775 ಆರು ತಿಂಗಳಿಗೆ 7695 ಓಕೆ ಹನ್ನೆರಡು ತಿಂಗಳು ಮತ್ತು 24 ಇಲ್ಲಿ ರೆಸ್ಪೆಕ್ಟಿವ್ ಆಗಿ ನೋಡ್ಬೋದು 9405 13680 ರೂಪಾಯಿ ಆಗುತ್ತೆ ಓಕೆ ಎಸ್ ಸೊ ಪ್ಲಸ್ ಕೋರ್ಸನ್ನು ನೀವು ನಿಮ್ಮ ಲರ್ನಿಂಗ್ ಆ್ಯಪಲ್ಲಿ ಕರ್ನಾಟಕ ಪಿ ಎಸ್ ಸಿ ಕೆಟಗರಿ ಅಂತ ಚೂಸ್ ಮಾಡಿಕೊಂಡು ಈ ಥರ ಆರು ಹನ್ನೆರಡು ಅಥವಾ 24 ತಿಂಗಳುಗಳಿಗೆ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡು ಕ್ಲಾಸ್ಗಳನ್ನು ಎಂಜಾಯ್ ಮಾಡ್ಬೋದು ಸ್ನೇಹಿತರೆ ಪೇಮೆಂಟನ್ನು ನಿಮ್ಮ ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಪೇ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮ್ಮ ಇ ಎಮ್ ಐ ಕೂಡ ತೆಗೆದುಕೊಂಡ್ರೆ ಯಾವುದೇ ರೀತಿಯ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ ಓಕೆ ಡೆಬಿಟ್ ಕಾರ್ಡ್ ಇದ್ದರೆ ನೀವು ನೇರವಾಗಿ ನೆಟ್ ಬ್ಯಾಂಕಿಂಗ್ ಮೂಲಕ ಅಥವಾ ಯು ಪಿ ಐ ಭೀಮ್ ಆ್ಯಪ್ ಮೂಲಕ ಕೂಡ ವ್ಯಾಲೆಟ್ ಮೂಲಕ ಕೂಡ ಪೇಮೆಂಟನ್ನು ಮಾಡ್ಬೋದು ಓಕೆ ಎಸ್ ಸೊ ಹಾಗಾದರೆ ಇವತ್ತು ಎಕನಾಮಿಕ್ಸ್ ಕ್ವಶನ್ಸನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀನಿ ಸೊ ಲೆಟ್ ಮೀ ಶೋ ಯು ಸಮ್ ಆಫ್ ದಿ ಎಕನಾಮಿಕ್ಸ್ ಕ್ವಶನ್ಸ್ ಎಕನಾಮಿಕ್ಸ್ ಕ್ವಶನ್ಸ್ ಹೇಗಿದೆ ಇಲ್ಲಿ ಎಸ್ ಸೊ ಎಕನಾಮಿಕ್ ಕ್ವಶನ್ಸನ್ನು ನೋಡಿ ಆರ್ಥಿಕ ಬೆಳವಣಿಗೆಯ ಪ್ರಕ್ರಿಯೆಯಲ್ಲಿ ಸುಸ್ಥಿರತೆಯನ್ನು ಉಳಿಸಲು ಸಂಪನ್ಮೂಲಗಳಲ್ಲಿನ ಉತ್ಪಾದಕತೆಯಲ್ಲಿನ ಕೊರತೆಯು 1991 ಹೊಸ ಆರ್ಥಿಕ ನೀತಿಯ ಅವಶ್ಯಕತೆಯನ್ನು ಉಂಟು ಮಾಡಿತು ಹೊಸ ನೀತಿಯ ಮುಖ್ಯ ಘಟಕಗಳು ಎಂದರೆ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಓಕೆ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿದವೆ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತಗಳನ್ನು ಆರಿಸಿ ಅಂತಿದೆ ಓಕೆ ಎಸ್ ಪ್ರಶ್ನೆ ನೋಡಿ ಗೊತ್ತಾಗುತ್ತೆ ಎಸ್ ಉತ್ತರಿಸಿ ಟ್ರೈ ಮಾಡಿ ನೋಡುವ ಉತ್ತರಕ್ಕೆ ಓಕೆ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಅಂತಿದೆ ಹಾಗಾದರೆ ಸರಿಯಾದ ಉತ್ತರ ಯಾವುದು ಇದಕ್ಕೆ ಎ ಬಿ ಸಿ ಎ ಆ್ಯಂಡ್ ಬಿ ಸಿ ಎ ಆ್ಯಂಡ್ ಸಿ ಮಾತ್ರ ಅಂತಿದೆ ಎಸ್ ಟ್ರೈ ಟು ಆನ್ಸರ್ ದಿಸ್ ಕ್ವಶನ್ ಆರ್ಥಿಕ ಬೆಳವಣಿಗೆಯ ಪ್ರಗತಿ ಪ್ರಕ್ರಿಯೆಯಲ್ಲಿ ಸುಸ್ಥಿರತೆಯನ್ನು ಉಳಿಸಲು ಸಂಪನ್ಮೂಲಗಳಲ್ಲಿನ ಉತ್ಪಾದಕತೆಯಲ್ಲಿನ ಕೊರತೆಯು 1991 ಹೊಸ ಆರ್ಥಿಕ ನೀತಿಯ ಅವಶ್ಯಕತೆಯನ್ನು ಉಂಟು ಮಾಡಿತು ಹೊಸ ನೀತಿಯ ಮುಖ್ಯ ಘಟಕಗಳೆಂದರೆ ಓಕೆ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಎಸ್ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಎ ಬಿ ಸಿ ಓಕೆ ಸೊ 1990-91 ಅವಧಿಯಲ್ಲಿ ನಾವು ಎಲ್ ಪಿ ಜಿ ಪಾಲಿಸಿಯನ್ನು ಅಳವಡಿಸ್ಕೊಂಡ್ವಿ ಹೊಸ ಆರ್ಥಿಕ ನೀತಿಯನ್ನು ಇದರಲ್ಲಿ ಇದರ ಮೂಲಕ ಏನಾಯಿತು ಅಂದರೆ ಭಾರತ ತನ್ನ ಆರ್ಥಿಕತೆಯನ್ನು ಓಕೆ ಸೊ ಖಾಸಗೀಕರಣಕ್ಕೆ ಮುಕ್ತವಾಗಿ ತೆರೆದುಕೊಡ್ತು ಉದಾರೀಕರಣಕ್ಕೆ ಅವಕಾಶ ಮಾಡಿಕೊಡ್ತು ಅಂದರೆ ಲಿಬರಲೈಸೇಷನ್ ಸರ್ಕಾರದ ಚಟುವಟಿಕೆಗಳಲ್ಲಿ ಖಾಸಗಿಯವರಿಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ತು ಓಕೆ ಖಾಸಗಿ ಕಂಪನಿಗಳು ಕೂಡ ವಿವಿಧ ರೀತಿಯ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಪೂರೈಸೋದಕ್ಕೆ ಪ್ರಾರಂಭ ಮಾಡಿದ್ರು ಓಕೆ ಖಾಸಗೀಕರಣ ಅಂದರೆ ಸರ್ಕಾರದ ಕಂಪನಿಗಳನ್ನು ಅಥವಾ ಸರ್ಕಾರದ ಕಂಪನಿಯ ಷೇರುಗಳನ್ನು ಖಾಸಗಿಯವರಿಗೆ ವಹಿಸಿಕೊಡುವಂಥದ್ದು ಓಕೆ ಮಾರಾಟ ಮಾಡಿ ಕೊಡುವಂಥದ್ದು ಮತ್ತು ಜಾಗತೀಕರಣ ಅಂದರೆ ವಿದೇಶದ ಕಂಪನಿಗಳಿಗೂ ಕೂಡ ಅವಕಾಶವನ್ನು ಕೊಡುವಂಥದ್ದು ವಿದೇಶದ ಕಂಪನಿಗಳು ವಿದೇಶಿ ಸಂಸ್ಥೆಗಳು ಭಾರತದಲ್ಲಿ ಒಂದು ವ್ಯವಹಾರ ನಡೆಸೋದಕ್ಕೆ ಮತ್ತು ಜನರು ನಮ್ಮ ದೇಶದಿಂದ ವಿದೇಶಕ್ಕೆ ಅಥವಾ ವಿದೇಶದಿಂದ ನಮ್ಮ ದೇಶಗಳಿಗೆ ಬರೋದಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟಿರುವಂಥದ್ದು ಸೊ ಈ ಥರ ಎಲ್ಲ ಬದಲಾವಣೆಗಳನ್ನು ಮಾಡಿ ನಾವು ಎಲ್ ಪಿ ಜಿ ಪಾಲಿಸಿಯನ್ನು ಅಳವಡಿಸ್ಕೊಂಡ್ವಿ ಇದರಿಂದಾಗಿ ನಮ್ಮ ದೇಶದಲ್ಲಿ ಉತ್ಪಾದಕತೆ ಬಂಡವಾಳ ಹರಿದು ಬಂತು ತಂತ್ರಜ್ಞಾನ ಬಂತು ಹೆಚ್ಚು ಜನರಿಗೆ ಕೆಲಸ ಸಿಗೋಕ್ಕೆ ಸ್ಟಾರ್ಟ್ ಆಯಿತು ಓಕೆ ನಮ್ಮಲ್ಲಿನ ಸಂಪನ್ಮೂಲ ಬಳಕೆಯಾಗಕ್ಕೆ ಸ್ಟಾರ್ಟ್ ಆಯಿತು ಸರ್ಕಾರಕ್ಕೆ ತೆರಿಗೆ ಬಂತು ಓಕೆ ಸರ್ಕಾರದ ಖರ್ಚು ವೆಚ್ಚಗಳು ಕಡಿಮೆಯಾಗಿ ಆದಾಯ ಜಾಸ್ತಿ ಆಗ್ತಾ ಬಂತು ಓಕೆ ಸೊ ಹೀಗೆ ಎಲ್ ಪಿ ಜಿ ಪಾಲಿಸಿಯನ್ನು 1991 ನಾವು ಅಳವಡಿಸ್ಕೊಂಡ್ವಿ ಒಂದು ಸರಿಯಾದ ಉತ್ತರ ಕರೆಕ್ಟ್ ರೀ ಓಕೆ ಸಂಪತ್ತಿನ ಹರಿವಿನ ಸಿದ್ಧಾಂತವು ಹೇಳುವುದೆಂದರೆ ಬ್ರಿಟನ್ನು ಅಥವಾ ಬ್ರಿಟಿಷ್ ಸರ್ಕಾರವು ಸಂಪೂರ್ಣವಾಗಿ ಭಾರತದ ಸಂಪತ್ತನ್ನು ಸೂರೆ ಮಾಡುತ್ತಿದೆ ಎಂಬುದಾಗಿದೆ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಶೀರ್ಷಿಕೆಯ ಪುಸ್ತಕದಲ್ಲಿ ಈ ಸಿದ್ಧಾಂತ ವಿವರಿಸಲ್ಪಟ್ಟಿದೆ ಈ ಕೆಳಗಿನ ಯಾವ ಲೇಖಕರಿಂದ ಈ ಪುಸ್ತಕವು ಬರೆಯಲ್ಪಟ್ಟಿದೆ ಅಂತಿದೆ
ಓಕೆ ಎಂ ಎನ್ ರಾಯ್ ಫಿರೋಜ್ ಶಾ ಮೆಹ್ತಾ ಲತಾಬಾಯಿ ನವರೋಜಿ ಮಹಾತ್ಮ ಗಾಂಧೀಜಿ ಅಂತ ಇದೆ ಓಕೆ ಎಸ್ ನೋಡಿ ಇಲ್ಲಿ ಸಂಪತ್ತಿನ ಹರಿವಿನ ಸಿದ್ಧಾಂತವನ್ನು ಯಾರು ಕೊಟ್ಟರು ಡ್ರೈನ್ ಥಿಯರಿ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಹೇಳಿ ಅದರ ಪುಸ್ತಕದ ಹೆಸರು ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಎಸ್ ನೋಡಿ ಇಲ್ಲಿ ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ದಾದಾಬಾಯಿ ನವರೋಜಿ ಅವರು ಈ ಒಂದು ಪುಸ್ತಕ ಬರೆದಿದ್ದು ಹೌದ್ರಿ ನೆಕ್ಸ್ಟ್ ನೋಡಿ ಭಾರತದ ಸಾಗಣೆ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಗಮನಿಸಿ ಭಾರತೀಯ ರೈಲ್ವೆ ವ್ಯವಸ್ಥೆಯು ಜಗತ್ತಿನಲ್ಲೇ ಅತಿ ದೊಡ್ಡದು ರಾಜ್ಯಗಳ ಪೈಕಿ ಕೇರಳದಲ್ಲಿ ಅತಿ ಹೆಚ್ಚು ಮೇಲ್ಮೈ ರಸ್ತೆ ದಟ್ಟಣೆ ಇದೆ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 7 ದೇಶದಲ್ಲಿ ಅತ್ಯಂತ ಉದ್ದವಾದದ್ದು ಹಾಗಾದ್ರೆ ಯಾವ ಹೇಳಿಕೆ ಸರಿಯಾಗಿದೆ ಅಂತಿದೆ ಎಸ್ ಸೋ ಯಾವ ಹೇಳಿಕೆ ಸರಿಯಾಗಿದೆ ಅಂತಿದೆ ನೆಕ್ಸ್ಟ್ ಪ್ರಶ್ನೆ ಎ ಅಂಡ್ ಬಿ ಶಿವರಾಜ್ ಕಿಂಗ್ ಎ ಅಂಡ್ ಬಿ ಅಂತಿದ್ದಾರೆ ಎ ಓಕೆ ಒಂದು ಅಂತಿದ್ದಾರೆ ಮತ್ತೆ ಬೇರೆಯವ್ರಿಗೆ ಏನು ಅನಿಸ್ತಾ ಇದೆ ರೈಲ್ವೆ ವ್ಯವಸ್ಥೆ ನೋಡ್ರಿ ರೈಲ್ವೆ ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಲ್ಲ ನೆನ್ಪಿಟ್ಕೊಳ್ಳಿ ಭಾರತದ ರೈಲ್ವೆ ಜಗತ್ತಿನ ಅತ್ಯಂತ ದೊಡ್ಡದಲ್ಲ ನಾಲ್ಕನೇ ದೊಡ್ಡದಾಗುತ್ತೆ ಓಕೆ ಯು ಎಸ್ ಎ ರಷ್ಯಾ ಯು ಎಸ್ ಎ ಚೈನಾ ರಷ್ಯಾ ಟಾಪ್ ತ್ರೀ ಇದ್ದಾರೆ ಅಮೇರಿಕಾ ಚೈನಾ ರಷ್ಯಾ ಅತಿ ಹೆಚ್ಚು ರೈಲ್ವೆ ನೆಟ್ವರ್ಕ್ ಅನ್ನು ರೈಲ್ವೆ ಸಂಪರ್ಕವನ್ನು ಹೊಂದಿರತಕ್ಕಂಥ ದೇಶಗಳು ಮೊದಲ ತ್ರೀ ಮೂರು ದೇಶಗಳು ಹೌದಾ ನಾಲ್ಕನೇದು ಭಾರತ ಬರುತ್ತೆ ಸುಮಾರು ಒಂದು 67,000 ಕಿಲೋಮೀಟರ್ ಉದ್ದದ ರೈಲ್ವೆ ನೆಟ್ವರ್ಕ್ ಇದೆ 67,000 ಕಿಲೋಮೀಟರ್ ಉದ್ದದ ರೈಲ್ವೆ ನೆಟ್ವರ್ಕ್ ಇದೆ ಅಮೇರಿಕಾ ಚೈನಾ ರಷ್ಯಾ ಹೋಲಿಕೆ ಮಾಡಿದರೆ ನಮ್ಮದು ಇನ್ನೂ ಚಿಕ್ಕದು ಹೌದ್ರಿ ಎಸ್ ಮೂರು ದೇಶಗಳು ಅತ್ಯಂತ ದೊಡ್ಡ ದೇಶಗಳೇ ಓಕೆ ಅಲ್ಲಿ ರೈಲ್ವೆ ನೆಟ್ವರ್ಕ್ ತುಂಬ ಚೆನ್ನಾಗಿದೆ ನಮ್ಮಲ್ಲಿ ಇನ್ನೂ ವಿಸ್ತೃತವಾಗಬೇಕಾಗಿದೆ ಓಕೆ ಸರಿಯಾದ ಉತ್ತರ ನೋಡಿ ಯಾವುದು ಅಂತ ಬಿ ಎಸ್ ಶಶಿಧರ್ ನಾಯಕ್ ಕರೆಕ್ಟ್ ಆಗಿ ಉತ್ತರ ಮಾಡಿದರೆ ಬಿ ಅಂಡ್ ಸಿ ಸರಿಯಾಗಿದೆ ಎಸ್ ರಾಜ್ಯಗಳ ಪೈಕಿ ಕೇರಳ ಅತಿ ದೊಡ್ಡ ಅತಿ ಹೆಚ್ಚು ರೈಲ್ವೆ ಮೇಲ್ಮೈ ರಸ್ತೆ ದಟ್ಟಣೆ ಇದೆ ಹೌದಾ ಸೊ ಅಂದ್ರೆ ಅತಿ ಹೆಚ್ಚಿನ ರಸ್ತೆ ಸಂಪರ್ಕವನ್ನು ಹೊಂದಿರತಕ್ಕಂಥ ರಾಜ್ಯ ಅದು ಕೇರಳ ಹೌದ್ರಿ ನೆಕ್ಸ್ಟ್ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 7 ದೇಶದಲ್ಲೇ ಉದ್ದವಾದದ್ದು ಎಸ್ ಇದು ರೈಲ್ವೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಮತ್ತು ರಸ್ತೆಗೆ ಸಂಬಂಧ ಅಂದ್ರೆ ಸಾರಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದು ಸಾರಿಗೆ ವ್ಯವಸ್ಥೆಗೆ ಓಕೆ ಸರಿಯಾದ ಉತ್ತರ ಬಿ ಮತ್ತು ಸಿ ಓಕೆ ಬಿ ಮತ್ತು ಸಿ ಸರಿಯಾದ ಉತ್ತರ ಇದೆ ನೋಡಿ ಇಲ್ಲಿ ಇಂಡಿಯನ್ ರೈಲ್ವೆ ಅದರ ವಿಸ್ತೀರ್ಣ ಅಥವಾ ಅದರ ವ್ಯಾಪ್ತಿ ಎಷ್ಟೆಷ್ಟಿದೆ ಅಂತ ನೋಡ್ಬೋದು ಇಲ್ಲಿ ಓಕೆ ಇಂಡಿಯನ್ ರೈಲ್ವೆ ಭಾರತ ಸರ್ಕಾರ ನಡೆಸ್ತಕ್ಕಂಥ ಒಂದು ರೈಲ್ವೆ ಸಾರಿಗೆ ವ್ಯವಸ್ಥೆ ಓಕೆ ಸೊ ಮಿನಿಸ್ಟ್ರಿ ಆಫ್ ರೈಲ್ವೆ ಇದರ ಇನ್ಚಾರ್ಜು ಆಮೇಲೆ ಫೋರ್ತ್ ಲಾರ್ಜೆಸ್ಟ್ ಜಗತ್ತಿನಲ್ಲೇ ನಾಲ್ಕನೇ ದೊಡ್ಡ ರೈಲ್ವೆ ನೆಟ್ವರ್ಕ್ ಅನ್ನು ಹೊಂದಿರತಕ್ಕಂಥ ದೇಶ ಮೊದಲನೇದು ಯಾವುದು ಯು ಎಸ್ ಎ ಎರಡನೇದು ಚೈನಾ ಮೂರನೇದು ರಷ್ಯಾ ಓಕೆ ನಮ್ಮಲ್ಲಿ ರೈಲ್ವೆ ಲೆಂತ್ನ ಉದ್ದ ಎಷ್ಟಿದೆ ರೈಲ್ವೆ ನೆಟ್ವರ್ಕ್ನ ಉದ್ದ ಅಂದರೆ ಸುಮಾರು 68,155 ಕಿಲೋಮೀಟರ್ನಷ್ಟು ಉದ್ದ ಇದೆ ಓಕೆ ಆಮೇಲೆ ಶೇಕಡ 64% ಬ್ರಾಡ್ಗೇಜ್ ರೂಟ್ ಇದೆ ಅವು ಎಲೆಕ್ಟ್ರಿಫೈಡ್ ಆಗಿದೆ 64% ರೂಟು ಎಲೆಕ್ಟ್ರಿಫೈಡ್ ಆಗಿದೆ ಇನ್ನು 36%ನಷ್ಟು ಎಲೆಕ್ಟ್ರಿಫಿಕೇಶನ್ ಆಗೋದು ಬಾಕಿ ಇದೆ ಓಕೆ ಆಮೇಲೆ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿರಲಿ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣ ಅತ್ಯಂತ ಉದ್ದದ ರೈಲ್ವೆ ನಿಲ್ದಾಣ ಹೌದಾ ಓಕೆ ಇನ್ನು ಹೈ ಸ್ಪೀಡ್ ಟ್ರೈನ್ ಯಾವುದು ಅಂದರೆ ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಅತಿ ಹೆಚ್ಚು ವೇಗದ ರೈಲ್ವೆ ಅದು 180 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸ್ತಾ ಇದೆ ಓಕೆ ಸೊ ಇನ್ ದ ಫ್ರೈಟ್ ಸೆಗ್ಮೆಂಟ್ ಇಂಡಿಯನ್ ರೈಲ್ವೆ ರನ್ಸ್ ಮೋರ್ ದೆನ್ 9,146 ಟ್ರೈನ್ಸ್ ಡೈಲಿ ಅಂದರೆ ಪ್ರತಿದಿನ 9,164 ಟ್ರೈನ್ಗಳು ಓಡಾಡ್ತಾ ಇದ್ದಾವೆ ಅದರ ಆವರೇಜ್ ಸ್ಪೀಡ್ ಬಂದುಬಿಟ್ಟು 24 ಕಿಲೋಮೀಟರ್ ಪರ್ ಅವರ್ ಓಕೆ ಸೊ ಮ್ಯಾಕ್ಸಿಮಮ್ ಸ್ಪೀಡು 62 ಫ್ರೈಟ್ ಕ್ಯಾರಿಂಗ್ ಅಂದರೆ ಗೂಡ್ಸ್ ಗಾಡಿದು 60-75 ಕಿಲೋಮೀಟರ್ ಪ್ರತಿ ಗಂಟೆಗೆ ಅವು ಚಲಿಸ್ತವೆ ಓಕೆ ಕಂಟೈನರ್ ಸ್ಪೆಷಲ್ ಟ್ರೈನು ಅವುಗಳ ವೇಗ 100 ಕಿಲೋಮೀಟರ್ ಪರ್ ಅವರ್ ಓಕೆ ಸೊ ಇದು ರೈಲ್ವೆ ನೆಟ್ವರ್ಕಿನ ಬಗ್ಗೆ ಇರತಕ್ಕಂಥ ಮಾಹಿತಿ ಓಕೆ ಇದನ್ನು ಈಗ ಆ್ಯಕ್ಚುಲಿ ನಾವು ಎಲ್ಲ ರೈಲ್ವೆ ಲಿಂಕನ್ನು
ವಿದ್ಯುದೀಕರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅದರ ಭಾಗವಾಗಿ ಇಲ್ಲಿ ಎಲೆಕ್ಟ್ರಿಫೈಯಿಂಗ್ ದ ಇಂಡಿಯಾಸ್ ರೈಲ್ ನೆಟ್ವರ್ಕ್ ಬೈ 2023-24 ಒಳಗಡೆ ಇಡೀ ಒಂದು ರೈಲ್ವೆ ನೆಟ್ವರ್ಕ್ನ ಎಲೆಕ್ಟ್ರಿಫಿಕೇಶನ್ ಇಂದಿಗೆ ಒಳಪಡಿಸುವಂಥದ್ದು. ಓಕೆ ಎಸ್ ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಬಿ ಮತ್ತು ಸಿ ಸರಿಯಾದ ಉತ್ತರ. ಇಲ್ಲಿ ನೋಡಿ, ಕರ್ನಾಟಕದ ಕೃಷಿ ಭೂಮಿಯನ್ನು ಕೊಳ್ಳಲು ಕೃಷಿಕರಲ್ಲದವರು ಹೊಂದಿರಬೇಕಾದ ಆದಾಯದ ಮಿತಿ ಏನು ಅಂತಿದೆ. ಎಸ್ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಕೊಳ್ಳಲು ಕೃಷಿಕರಲ್ಲದವರು ಹೊಂದಿರಬೇಕಾದ ಆದಾಯದ ಮಿತಿ ಏನು ಅಂತಿದೆ. 5 ಲಕ್ಷ, 10 ಲಕ್ಷ, 15, 25 ಲಕ್ಷ ಅಂತಿದೆ. ಓಕೆ ಎಸ್ ಸರಿಯಾದ ಉತ್ತರ ಯಾವುದ್ರಿ? ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಕೊಳ್ಳಲು ಕೃಷಿಕರಲ್ಲದವರು ಹೊಂದಿರಬೇಕಾದ ಆದಾಯದ ಮಿತಿ ಏನು ಅಂತಿದೆ. ಓಕೆ ಆದಾಯದ ಮಿತಿ ಏನು ಅಂತ. 5, 10, 15, 25 ಲಕ್ಷ ಅಂತಿದೆ. ಈಗ 25 ಲಕ್ಷ ರೂಪಾಯಿ ಮಾಡಿದ್ದಾರೆ ಅದನ್ನು, ಹೌದಾ? ಸೊ 25 ಲಕ್ಷ ರೂಪಾಯಿಗಿಂತ ಕಡಿಮೆ ಇದ್ದಂಥ ಆದಾಯವನ್ನು ಹೊಂದಿರತಕ್ಕಂಥ ಕೃಷಿಯೇತರ ಆದಾಯವನ್ನು ಹೊಂದಿರತಕ್ಕಂಥವ್ರು ಕೃಷಿ ಭೂಮಿಯನ್ನು ಕೊಳ್ಳೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಅದಕ್ಕಿಂತ ಜಾಸ್ತಿ ಇದ್ದರೆ ಅದಕ್ಕೆ ಮಿತಿಗೊಳಿಸಲಾಗಿದೆ. ಅಂದರೆ 25 ಲಕ್ಷಕ್ಕಿಂತ ಹೆಚ್ಚಿನ ಕೃಷಿಯೇತರ ಆದಾಯವನ್ನು ಹೊಂದಿದವರು ಕೃಷಿ ಭೂಮಿಯನ್ನು ಕೊಳ್ಳೋದಕ್ಕೆ ನಿರ್ಬಂಧ ಇದೆ. ಓಕೆ ಎಸ್ 15 ಅಲ್ರಿ 25. ಓಕೆ 25 ಲಕ್ಷ. ಓಕೆ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಎಸ್ ನೆಕ್ಸ್ಟ್ ಪ್ರಶ್ನೆ. ಭಾರತದ ಸುರಕ್ಷತಾ ಆಹಾರ ಸುರಕ್ಷಾ ಮತ್ತು ಪ್ರಮಾಣೀಕರಣ ಪ್ರಾಧಿಕಾರವು ಕೆಳಗಿನ ಯಾವುದರಡಿ ಬರುತ್ತದೆ ಅಂತ ಕೇಳಿದ್ದಾನೆ, ಹೌದಾ? ಕೆಳಗಿನ ಯಾವುದರಡಿ ಬರುತ್ತದೆ ಅಂತ ಎಸ್ ಆನ್ಸರ್ ಮಾಡಿ ನೋಡುವ. ಗ್ರಾಹಕರ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಸಚಿವಾಲಯ, ಓಕೆ, ಕೃಷಿ ಸಚಿವಾಲಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಎಸ್ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಕಮ್ಸ್ ಅಂಡರ್ ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಇದೆ ಪ್ರಶ್ನೆ. ಎಸ್ ಶಶಿಧರ್ ನಾಯಕ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ. ಲೋಕೇಶ್ ಒಂದು ತಪ್ಪು ರೀ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಅಲ್ಲ. ಓಕೆ, ಗ್ರಾಹಕರ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಸಚಿವಾಲಯ ಅಲ್ಲ. ಇದು ಸರಿಯಾದ ಉತ್ತರ 4, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಓಕೆ ನೋ, ಒಂದಲ್ರಿ, ಒಂದಲ್ಲ, 4ನೇದು ಸರಿಯಾದ ಉತ್ತರ. 4 ಸರಿಯಾದ ಉತ್ತರ. ಓಕೆ 4 ಸರಿಯಾದ ಉತ್ತರ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಎಸ್, ಈ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಇದು ದೆಹಲಿಯಲ್ಲಿ ಇರತಕ್ಕಂಥ ಒಂದು ಸಂಸ್ಥೆ, ದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ಓಕೆ, ಸೊ ಇದು ಈ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುವುದರ ಕುರಿತಾಗಿ ನಿಯಮಗಳನ್ನು ರೂಪಿಸುತ್ತೆ, ಮಾನದಂಡಗಳನ್ನು ರೂಪಿಸುತ್ತೆ. ಓಕೆ, ಯಾರೇ ಆಹಾರವನ್ನು ತಯಾರು ಮಾಡಿ ಮಾರಾಟ ಮಾಡಲಿ, ಪೊಟ್ಟಣದ ರೂಪದಲ್ಲಿ, ಬ್ರ್ಯಾಂಡೆಡ್ ರೂಪದಲ್ಲಿ ಮಾರಾಟ ಮಾಡೋರಾದರೆ ಅವರು ಈ ಒಂದು ಸಂಸ್ಥೆಯ ಅನುಮತಿಯನ್ನು, ಲೈಸೆನ್ಸನ್ನು ಪಡ್ಕೋಬೇಕು. ಓಕೆ, ಸೊ ಇದು ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಪೂರಕವಾದಂಥ ಮಾನದಂಡಗಳನ್ನು ನಾವು ಅಳವಡಿಸ್ಕೊಂಡು ಆಹಾರದ ಗುಣಮಟ್ಟವನ್ನು, ಮಾರಾಟ ಆಗ್ತಕ್ಕಂಥ ಪ್ರೊಸೆಸ್ ಫುಡ್ಗಳ ಗುಣಮಟ್ಟವನ್ನು ಕಾಪಾಡುವಂಥದ್ದು ಇದರ ಉದ್ದೇಶವಾಗಿದೆ. ಓಕೆ
ಇದು ಇದರ ಪ್ರಕಾರ ನೀವೇನೇ ಒಂದು ಆಹಾರದ ಪೊಟ್ಟಣವನ್ನು ಬಿಸ್ಕೆಟ್ ಪ್ಯಾಕ್ ಆಗಿರ್ಬೋದು ಚಾಕ್ಲೇಟ್ ಆಗಿರ್ಬೋದು ಯಾವುದೇ ತಗೊಳ್ಳಿ ಅದರಲ್ಲಿ ಈ ಕೆಳಗಿನ ಮಾಹಿತಿಗಳು ಸಂಪೂರ್ಣವಾಗಿ ಇರಲೇಬೇಕು ಏನಪ್ಪಾ ಅಂದರೆ ಅದು ಯಾವತ್ತು ಮ್ಯಾನುಫ್ಯಾಕ್ಚರ್ ಆಗಿದೆ ಉತ್ಪಾದನೆ ಯಾವತ್ತು ಅದರ ಎಕ್ಸ್ಪೈರಿ ಡೇಟ್ ಯಾವಾಗ ಅಥವಾ ಎಷ್ಟು ದಿನಗಳ ನಂತರ ಅದನ್ನು ಬಳಸಬಾರ್ದು ಅಂತ ಎರಡನೇದು ಅದು ವೆಜ್ಜಾ ನಾನ್ ವೆಜ್ಜಾ ಓಕೆ ಅಂದರೆ ಸಸ್ಯಾಹಾರಿ ಮೂಲದಿಂದ ತಯಾರಿಸುವಂಥ ಅಥವಾ ಮಾಂಸಾಹಾರಿ ಮೂಲದಿಂದ ತಯಾರಿಸುವಂಥ ಎರಡನೇದು ನೆಕ್ಸ್ಟು ಇದು ಅದರಲ್ಲಿ ಬಳಸಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳು ಏನನ್ನ ಇಂಗ್ರೀಡಿಯೆಂಟ್ಸನ್ನು ಬಳಸಿದ್ದಾರೆ ಅದಕ್ಕೆ ಓಕೆ ಸೊ ಆಮೇಲೆ ಅದನ್ನು ಬಳಸಿದ ಮೇಲೆ ನಮಗೇನು ಸಿಗುತ್ತೆ ಕಾರ್ಬೋಹೈಡ್ರೇಟ್ಸ್ ಎಷ್ಟು ಪ್ರೋಟೀನ್ ಎಷ್ಟು ವಿಟಮಿನ್ಸ್ ಎಷ್ಟು ಈ ಥರ ಎಲ್ಲ ಆಮೇಲೆ ಅದರಲ್ಲಿ ಏನಾದರೂ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸನ್ನು ಅಥವಾ ಕೃತಕ ಪದಾರ್ಥಗಳನ್ನು ಬಳಸಿದಾರ ಅನ್ನೋದನ್ನು ಹಾಕಬೇಕು ಮತ್ತು ಈ ಆಹಾರ ಪದಾರ್ಥ ಇದು ಏನು ಇನ್ನೊಂದು ಏನಂದರೆ ಅದು ಹೆಲ್ತ್ ಅಡ್ವೈಸ್ ಏನಾದರೂ ಇಂಥವ್ರು ಇದನ್ನು ಬಳಸಬಾರ್ದು ಮಕ್ಕಳು ಬಳಸಬಾರ್ದು ವಯಸ್ಕರು ಇದನ್ನು ವಯಸ್ಸಾದವರು ಬಳಸಬಾರ್ದು ಹೀಗೆಲ್ಲ ಏನಾದರೂ ಹೆಲ್ತ್ ಅಡ್ವೈಸ್ ಇದ್ದರೆ ಅದನ್ನು ಕೂಡ ಕಡ್ಡಾಯವಾಗಿ ಮೆನ್ಷನ್ ಮಾಡಲೇಬೇಕು ಇದು ಇದನ್ನೆಲ್ಲವನ್ನು ನೋಡ್ಕೊಂಡು ಹೋಗುವಂಥದ್ದು ಈ FSSAI ಓಕೆ ಸೊ ಮಾಂಸದ ಉದ್ಯಮಕ್ಕೆ ಆಹಾರದ ಪೊಟ್ಟಣ ರೀತಿಯಲ್ಲಿ ಆಹಾರವನ್ನು ತಯಾರು ಮಾಡಿ ಮಾರಾಟ ಮಾಡ್ತಕ್ಕಂಥ ಉದ್ಯಮಕ್ಕೆ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದು ಓಕೆ ಲೈಸೆನ್ಸನ್ನು ಕೊಡುತ್ತೆ ನೀವು ನೋಡ್ಬೋದು FSSAI ಸರ್ಟಿಫೈಡ್ ಅಂತ ಇರುತ್ತೆ ಯಾವುದೇ ಒಂದು ಚಾಕ್ಲೇಟ್ ಇದ್ದರೆ ತಗೊಳ್ಳಿ ಚಾಕ್ಲೇಟ್ ತಗೊಂಡು ನೋಡಿ ನೀವು ಅದ್ರ ಮೇಲೆ FSSAI ಸರ್ಟಿಫೈಡ್ ಅಂದರೆ ಸರ್ಟಿಫಿಕೇಶನ್ ನಂಬರ್ ಅನ್ನು ಹಾಕಿರ್ತಾರೆ ಲೈಸೆನ್ಸ್ ನಂಬರ್ ಅಂತ ಹಾಕಿರ್ತಾನೆ ಓಕೆ ಎಸ್ ಸೊ ನೆಕ್ಸ್ಟ್ ನೋಡಿ ಕನ್ಸಿಡರ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಡೆಫಿಸಿಟ್ ಫೈನಾನ್ಸಿಂಗ್ ಬ್ಲ್ಯಾಕ್ ಮನಿ ಇನ್ ಎನ್ ಎಕಾನಮಿ ಎಸ್ ಸರಿಯಾದ ಉತ್ತರ ನೋಡಿ ABC ಓಕೆ ಮೂರು ಕೂಡ ಡಿಮಾಂಡ್ ಫುಲ್ ಇನ್ಫ್ಲೇಷನ್ಗೆ ಕಾರಣವಾಗ್ತವೆ ಸ್ನೇಹಿತರೆ ಮೂರು ಕೂಡ ಡಿಮಾಂಡ್ ಫುಲ್ ಇನ್ಫ್ಲೇಷನ್ಗೆ ಕಾರಣವಾಗ್ತವೆ ಓಕೆ ಡೆಫಿಸಿಟ್ ಫೈನಾನ್ಸಿಂಗ್ ಅಂದರೆ ಇಲ್ಲಿ ಗೊತ್ತಾ ಬೇಡಿಕೆ ಹೆಚ್ಚಾಗುವಂಥದ್ದು ಬೇಡಿಕೆ ಹೆಚ್ಚಾದಾಗ ಹಣದುಬ್ಬರ ಜಾಸ್ತಿ ಆಗುತ್ತೆ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಸೊ ಹಣದುಬ್ಬರ ಜಾಸ್ತಿ ಆಗುತ್ತೆ ಹೌದಾ ಸೊ ಇಲ್ಲಿ ಹಣದುಬ್ಬರ ಅಂತಂದರೆ ವಸ್ತುಗಳ ಬೆಲೆಯಲ್ಲಿ ನಿರಂತರವಾಗಿ ಏರಿಕೆ ಆಗುವಂಥದ್ದು ವಸ್ತುಗಳ ಬೆಲೆಯಲ್ಲಿನ ನಿರಂತರ ಏರಿಕೆ ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿನ ನಿರಂತರ ಏರಿಕೆಗೆ ನಾವೇನಂತೀವಿ ಹಣದುಬ್ಬರ ಅಂತ ಕರಿತೀವಿ ಹಣದುಬ್ಬರಕ್ಕೆ ಹಲವಾರು ಕಾರಣಗಳಿದ್ದಾವೆ ಒಂದು ಕಾರ್ಮಿಕರ ವೇತನ ಹೆಚ್ಚಾಗುವಂಥದ್ದು ಕಚ್ಚಾ ವಸ್ತುಗಳ ಬೆಲೆ ಹೆಚ್ಚಾಗುವಂಥದ್ದು ಓಕೆ ಸೊ ಈ ಥರ ಎಲ್ಲ ಬೇರೆ ಬೇರೆ ಕಾರಣಗಳಿದ್ದಾವೆ ಸೊ ಅದರ ಆಧಾರದ ಮೇಲೆ ನಾವಿಲ್ಲಿ ವರ್ಗೀಕರಣ ಮಾಡಿರುವಂಥ ಒಂದು ಇನ್ಫ್ಲೇಷನ್ ಓಕೆ ಸೊ ಇಲ್ಲಿ ಅದಕ್ಕೆ ಏನು ಕಾರಣ ಒಂದು ಡಿಮಾಂಡ್ ಫುಲ್ ಇನ್ಫ್ಲೇಷನ್ ಓಕೆ ಬೇಡಿಕೆ ಹೆಚ್ಚಾಗಿ ಡಿಮಾಂಡ್ ಹೆಚ್ಚಿಗೆ ಆಗೋದಕ್ಕೆ ಏನು ಕಾರಣ ಜನರ ಕೈಯಲ್ಲಿ ಜಾಸ್ತಿ ದುಡ್ಡು ಇರುತ್ತೆ ಜನರ ಕೈಯಲ್ಲಿ ದುಡ್ಡು ಹೆಂಗೆ ಬರುತ್ತೆ ಅಂದರೆ ಇಲ್ಲಿ ಕಾರಣಗಳಿದ್ದಾವೆ ಒಂದು ಸರ್ಕಾರ ಹೆಚ್ಚು ಖರ್ಚು ಮಾಡುವಂಥದ್ದು ಆದಾಯಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡುವಂಥದ್ದು ಹೌದಾ ಬ್ಯಾಂಕ್ ಬ್ಲ್ಯಾಕ್ ಮನಿ ಅಂದರೆ ಕಪ್ಪು ಹಣ ಹೆಚ್ಚು ಚಲಾವಣೆಯಲ್ಲಿ ಇರುವಂಥದ್ದು ಕಪ್ಪು ಹಣ ಹೆಚ್ಚು ಚಲಾವಣೆಯಲ್ಲಿ ಇರುವಂಥದ್ದು ನೆಕ್ಸ್ಟು ಹೈ ರೇಟ್ ಆಫ್ ಪಾಪ್ಯುಲೇಷನ್ ಗ್ರೋತ್ ರೀ ಜನಸಂಖ್ಯೆಯ ಬೆಳವಣಿಗೆ ದರ ಅತಿ ಹೆಚ್ಚಿರುವಂಥದ್ದು ಸೊ ಇವೆಲ್ಲ ಕಾರಣದಿಂದ ಡಿಮಾಂಡ್ ಫುಲ್ ಇನ್ಫ್ಲೇಷನು ಜಾಸ್ತಿ ಆಗುತ್ತೆ ಓಕೆ ಎಸ್ ಡಿಮಾಂಡ್ ಫುಲ್ ಇನ್ಫ್ಲೇಷನ್ಗೆ ಇವೆಲ್ಲವೂ ಕೂಡ ಕಾರಣನೇ ಇಲ್ಲಿ ಕೊಟ್ಟಿದೆ ನೋಡಿ ಇನ್ಕ್ರೀಸ್ ಇನ್ ದ ಮನಿ ಸಪ್ಲೈ ಅಂಡ್ ಬ್ಯಾಂಕ್ ಕ್ರೆಡಿಟ್ ಹಣದ ಪೂರೈಕೆ ಆರ್ಥಿಕತೆಯಲ್ಲಿ ಹೆಚ್ಚಾಗುವಂಥದ್ದು ಹಣದ ಪೂರೈಕೆ ಹೆಚ್ಚಾಗುವಂಥದ್ದು ಸರ್ಕಾರದ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಓಕೆ ಸೊ ರಿಡಕ್ಷನ್ ಇನ್ ಟ್ಯಾಕ್ಸಸ್ ತೆರಿಗೆಯನ್ನು ಕಡಿಮೆ ಮಾಡುವಂಥದ್ದು ಪ್ರೈವೇಟ್ ಎಕ್ಸ್ಪೆಂಡಿಚರ್ ಹೆಚ್ಚಾಗುವಂಥದ್ದು ಆಮೇಲೆ ಸರ್ಕಾರ ತನ್ನ ಸಾಲವನ್ನು ಜನರಿಂದ ತೆಗೆದುಕೊಂಡಿರ್ತಕ್ಕಂಥ ಸಾಲವನ್ನು ವಾಪಸ್ ಕೊಡುವಂಥದ್ದು ಓಕೆ ಸೊ ವಿದೇಶಗಳಲ್ಲಿ ನಮ್ಮ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗಿ ನಮ್ಮ ದೇಶದಲ್ಲೇ ಅವು ಪೂರೈಕೆ ಆಗದೇ ಇರುವಂಥದ್ದು ಓಕೆ ಸೊ ಜನಸಂಖ್ಯೆ ಹೆಚ್ಚುವಿಕೆ ದೆನ್ ಮನಿ ಅರ್ನ್ಡ್ ಇಲ್ಲೀಗಲ್ ಆಕ್ಟಿವಿಟಿ ಅರ್ನ್ ಬೈ ಮೆನಿ ಇಲ್ಲೀಗಲ್ ಆಕ್ಟಿವಿಟಿ ಅಂದರೆ ಸೊ ಕಾನೂನುಬಾಹಿರ ಚಟುವಟಿಕೆಗಳಿಂದ ಹಣವನ್ನು ಗಳಿಸಿರುವಂಥದ್ದು ಇವೆಲ್ಲ ಕಾರಣಗಳು ಡಿಮಾಂಡ್ ಫುಲ್ ಇನ್ಫ್ಲೇಷನ್ಗೆ ಕಾರಣವಾಗ್ತವೆ ಇವೆಲ್ಲ ಅಂಶಗಳು ಓಕೆ ಎಸ್ ನೆಕ್ಸ್ಟ್ ಕ್ವಶನ್ ನೋಡಿ ಆಧುನಿಕ ಮಾಹಿತಿ ತಂತ್ರಜ್ಞಾನ ಸಲಕರಣೆಗಳನ್ನು ಬಳಸುವುದರ ಮೂಲಕ ರೈತರಿಗೆ ಆಡಳಿತಗಾರರಿಗೆ ಮತ್ತು ಇತರ ಮಧ್ಯಸ್ಥಗಾರರು ಮಾರುಕಟ್ಟೆಯ ವ್ಯವಹಾರದ ರೀತಿಯನ್ನು ಮೊದಲೇ ಅರ್ಥ ಮಾಡಿಕೊಳ್ಳಲು ನೆರವಾಗುವ ರೀತಿಯಲ್ಲಿ ವಿಶಿಷ್ಟವಾದ ಬೇಸಾಯ ಬೆಲೆ ಮುನ್ಸೂಚನೆ ಮಾದರಿ ಓಕೆ ಬೇಸಾಯ ಬೆಲೆ ಮುನ್ಸೂಚಿ ಮಾದರಿಯನ್ನು ಅಭಿವೃದ್ಧಿಗೊಳಿಸುವುದಕ್ಕಾಗಿ ಕರ್ನಾಟಕ ಸರ್ಕಾರ ಪ್ರಥಮ ಬಾರಿಗೆ ಪ್ರಾರಂಭಿಕ ಹೆಜ್ಜೆಯಾಗಿ ಕೆಳಗಿನ ಯಾವ ಸಾಫ್ಟ್ವೇರ್ ದೈತ ಕಂಪನಿಯೊಂದಿಗೆ ತಿಳುವಳಿಕೆಯ ಜ್ಞಾಪನಾ ಪತ್ರಕ್ಕೆ ಸಹಿ ಹಾಕಿದೆ ಅಂತ ಇದೆ ಓಕೆ ಎಸ್ ನೋಡಿ ಆನ್ಸರ್ ನೋಡಿ ಇದಕ್ಕೆ
ಎಸ್ ಟ್ರೈ ಮಾಡಿ ನೋಡುವ ಇದಕ್ಕೆ ಯಾವುದು ಅಂತ ಮೈಕ್ರೋಸಾಫ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಮೈಕ್ರೋಸಾಫ್ಟ್ ಓಕೆ ಮೈಕ್ರೋಸಾಫ್ಟ್ ಸರಿಯಾದ ಉತ್ತರ ಇಲ್ಲಿ ಸರ್ ಭಾರತ ಕರ್ನಾಟಕ ಸರ್ಕಾರ ಮೈಕ್ರೋಸಾಫ್ಟ್ ಕಂಪ್ನಿಯೊಂದಿಗೆ ಕೈ ಜೋಡಿಸಿ ಒಂದು ಸಾಫ್ಟ್ವೇರ್ ಅನ್ನು ರೆಡಿ ಮಾಡಿಸ್ತದೆ ಆ್ಯಪ್ ಅನ್ನು ಇದರ ಮೂಲಕ ರೈತರು ತಮ್ಮ ಬೆಳೆಗಳಿಗೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಥರ ಬೆಲೆ ಸಿಗ್ಬೋದು ಅಂತ ಅಂದಾಜು ಮಾಡ್ಬೋದು ಓಕೆ ಎಸ್ ಅಮೃತ್ ಮಿಷನ್ ಅಡಿಯಲ್ಲಿ ಒಳಪಟ್ಟಿರುವ ನಗರಗಳು ಯಾವುವು ಅಂತದೆ ಅಮೃತ್ ಮಿಷನ್ ಅಡಿ ಒಳಪಟ್ಟಿರುವ ನಗರಗಳು ಯಾವುವು ಓಕೆ ಎಸ್ ನೋಡಿ ಸರಿಯಾದ ಉತ್ತರ ಯಾವುದು ಇಲ್ಲಿ ಭದ್ರಾವತಿ ಬೆಳಗಾವಿ ಹೊಸಪೇಟೆ ಕೋಲಾರ ಉಡುಪಿ ಎಸ್ ಇಲ್ಲಿ ಸರಿಯಾದ ಉತ್ತರ ಎಲ್ಲವೂ ಬರ್ತವ್ರಿ ಓಕೆ ಎಲ್ಲವೂ ಕೂಡ ಬರ್ತವೆ ಓಕೆ ಒಂದು ನಿಮಿಷ ಇದರ ಇದನ್ನು ತೋರಿಸ್ಬಿಡ್ತೀನಿ ಓಕೆ ಅಮೃತ್ ಸಿಟಿಗೆ ಸೆಲೆಕ್ಷನ್ ಆಗಿರತಕ್ಕಂತ ನಗರಗಳು ಯಾವುವು ಅಂತ ಇಲ್ಲಿದೆ ನೋಡಿ ಅಮೃತ್ ಯೋಜನೆಗೆ ಆಯ್ಕೆಯಾಗಿರತಕ್ಕಂಥ ನಗರಗಳು ಬೆಂಗಳೂರು ಧಾರವಾಡ ಮಂಗಳೂರು ಮೈಸೂರು ಬೆಳಗಾವಿ ವಿಜಯಪುರ ಕಲಬುರಗಿ ದಾವಣಗೆರೆ ಶಿವಮೊಗ್ಗ ಬಳ್ಳಾರಿ ತುಮಕೂರು ಹೊಸಪೇಟೆ ರಾಯಚೂರು ಗದಗ ಬೆಟಗೇರಿ ಬೀದರ ಭದ್ರಾವತಿ ರಾಬರ್ಟ್ಸನ್ಪೇಟ್ ಕೋಲಾರದಲ್ಲಿ ಚಿತ್ರದುರ್ಗ ಕೋಲಾರ ಮಂಡ್ಯ ಚಿಕ್ಕಮಗಳೂರು ಹಾಸನ ಬಾಗಲಕೋಟೆ ಉಡುಪಿ ರಾಣೇಬೆನ್ನೂರು ಗಂಗಾವತಿ ಮತ್ತು ಬದಾಮಿ ಇವೆಲ್ಲ ನಗರಗಳು ಈ ಒಂದು ಅಮೃತ್ ಯೋಜನೆಗೆ ಆಯ್ಕೆಯಾಗಿದ್ದಾವೆ ಅಮೃತ್ ಯೋಜನೆಯಲ್ಲಿ ಆಯ್ಕೆಯಾಗಿದ್ದಾವೆ ಕರ್ನಾಟಕದಿಂದ 27 ನಗರಗಳು ಆಯ್ಕೆಯಾಗಿದ್ದಾವೆ ಎಸ್ ಸೊ ಇಲ್ಲಿ ಹಾಗಾಗಿ ಎಲ್ಲವೂ ಬರ್ತವೆ ಎ ಬಿ ಸಿ ಡಿ ಇ ಓಕೆ ಡಿ ಫೋರ್ತ್ ಇಸ್ ದ ಕರೆಕ್ಟ್ ಆನ್ಸರ್ ಫೋರ್ತ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಪೇ ಕಮಿಷನ್ಸ್ಗಳು ಅಂದರೆ ಎಸ್ ವೇತನ ಆಯೋಗಗಳು ಮತ್ತು ಅದರ ಅಧ್ಯಕ್ಷರನ್ನ ಕೇಳಿದಾನೆ ಯಾರ್ಯಾರಿದ್ರು ಅಂತ ಎಸ್ ಕಾಣಿಸ್ತಿದೆಲ್ಲ ಪ್ರಶ್ನೆ ವೇತನ ಆಯೋಗಗಳು ಕೇಂದ್ರ ವೇತನ ಆಯೋಗಗಳು ಮತ್ತು ಅದರ ಅಧ್ಯಕ್ಷರುಗಳನ್ನ ಓಕೆ ಹೊಂದಿಸಿ ಬರೀಬೇಕಾಗಿದೆ ಯಾವುದ್ರಿ ಎಸ್ ಸೊ ಸರಿಯಾದ ಉತ್ತರ ಯಾವುದು ಇದಕ್ಕೆ ಎ ಟು ಅಶೋಕ್ ಮಾಥೂರ್ ಹೌದಾ 7ನೇ ವೇತನ ಆಯೋಗ ಅಶೋಕ್ ಮಾಥೂರ್ ರೈಟ್ ಸೊ ಎ ಟು ದೆನ್ ಬಿ ತ್ರೀ ಒಂದು 6ನೇ ವೇತನ ಆಯೋಗ ಬಿ ಎನ್ ಶ್ರೀಕೃಷ್ಣ ಬಿ ತ್ರೀ ಎ ಟು ಬಿ ತ್ರೀ ಇರುವಂಥದ್ದು 2ನೇದು ಮಾತ್ರ ಓಕೆ ಎ ಟು ಬಿ ತ್ರೀ ಇರುವಂಥದ್ದು ಸೊ ಸರಿಯಾದ ಉತ್ತರ 2 ಬರುತ್ತೆ ಇನ್ನು 5ನೇ ವೇತನ ಆಯೋಗ 5ನೇ ವೇತನ ಆಯೋಗ ರತ್ನವೇಲ್ ಪಾಂಡೇನ್ ಓಕೆ 4ನೇ ವೇತನ ಆಯೋಗ ಪಿ ಎನ್ ಸಿಂಗಾಲ್ ಓಕೆ ಪಿ ಎನ್ ಸಿಂಗಾಲ್ ರಘುಬೀರ್ ದಯಾಳ್ ಏನದಲ್ಲ 3ನೇ ವೇತನ ಆಯೋಗದ ಅಧ್ಯಕ್ಷರವರು ಎಸ್ ಇಲ್ಲಿದೆ ನೋಡಿ ವೇತನ ಆಯೋಗಗಳು ಯಾರ್ಯಾರಿದ್ರು ಅಂತ ಇಲ್ಲಿ ಒಂದು ಸಂಕ್ಷಿಪ್ತ ಮಾಹಿತಿ ಇದೆ ಎಸ್ ನೋಡಿ ಫಸ್ಟ್ ಪೇ ಕಮಿಷನ್ 47ರಿಂದ 59 ಶ್ರೀನಿವಾಸ್ ವರದಾಚಾರ್ಯ ಓಕೆ ವರದಾಚಾರ್ಯ ಸೆಕೆಂಡ್ ಪೇ ಕಮಿಷನ್ 59ರಿಂದ 73 ಜಗನ್ನಾಥ್ ದಾಸ್ ಓಕೆ ಜಗನ್ನಾಥ್ ದಾಸ್ ಥರ್ಡ್ ಪೇ ಕಮಿಷನ್ 73ರಿಂದ 87 ರಘುವೀರ್ ದಯಾಳ್ ಫೋರ್ತ್ ಪೇ ಕಮಿಷನ್ 87ರಿಂದ 96 ಪಿ ಎನ್ ಸಿಂಗಾಲ್ ಫಿಫ್ತ್ ಪೇ ಕಮಿಷನ್ 96ರಿಂದ 2006 ಜಸ್ಟಿಸ್ ಎಸ್ ರತ್ನವೇಲ್ ಪಾಂಡೆ ಓಕೆ ಸಿಕ್ಸ್ತ್ ಪೇ ಕಮಿಷನ್ 2006ರಿಂದ 16 ಬಿ ಎನ್ ಶ್ರೀಕೃಷ್ಣ ಸೆವೆಂತ್ ಪೇ 16ರಿಂದ 26 ಓಕೆ 16ರಿಂದ 26 ಎ ಕೆ ಮಾತು ಓಕೆ ಅಶೋಕ್ ಕುಮಾರ್ ಮಾತು ಸೊ ಇವರೆಲ್ಲ ಪೇ ಕಮಿಷನ್ನ ಅಧ್ಯಕ್ಷರುಗಳು ಇಲ್ಲಿವರೆಗೂ ಓಕೆ ಎರಡ್ ಸಾವಿರದ 11ರ ಜನಗಣತಿಯಂತೆ ಭಾರತದ ಜನಸಾಂದ್ರತೆಯು ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟು ಅಂತಿದೆ ಪ್ರಶ್ನೆ ಓಕೆ 2011ರ ಜನಗಣತಿಯಂತೆ ಭಾರತದ ಜನಸಾಂದ್ರತೆಯು ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟು ಅಂತ 452 332 ಓಕೆ 250 382 ಅಂತಿದೆ
ಎಸ್ ನೋಡಿ ಆನ್ಸರ್ ನೋಡಿ ಎಸ್ ಫೋರ್ ಫೋರ್ ಇಸ್ ದ ಕರೆಕ್ಟ್ ಆನ್ಸರ್ 382 ನಮ್ಮ ಭಾರತದ ಜನಸಾಂದ್ರತೆ ಓಕೆ 2011 ಪ್ರಕಾರ 319 ಕರ್ನಾಟಕದ್ದು 319 ಕರ್ನಾಟಕದ ಜನಸಾಂದ್ರತೆ ಹೌದಾ ಕರ್ನಾಟಕದ ಒಟ್ಟು ಭೂಪ್ರದೇಶದಲ್ಲಿ ಅರಣ್ಯ ಪ್ರದೇಶದ ಶೇಕಡಾವಾರು ಎಷ್ಟು ಅಂತ ಕೇಳಿದಾನೆ ಕರ್ನಾಟಕದ ಭೂಪ್ರದೇಶದಲ್ಲಿ ಶೇಕಡಾವಾರು ಅರಣ್ಯ ಪ್ರದೇಶದ ವಿಸ್ತೀರ್ಣ ಎಷ್ಟು ಅಂತ 22 25 32 26 ಇದೆ 25 22.6 ಹೌದಾ 1 1 ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಎಸ್ ನೋಡಿ ಸೋ ಸರಿಯಾದ ಉತ್ತರ 22.6 22.6 ಓಕೆ ಓಕೆ ಸರಿಯಾದ ಉತ್ತರ 1 ಎ ಕಾಗೋಡು ಸತ್ಯಾಗ್ರಹ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಇದೆ ಕಾಗೋಡು ಸತ್ಯಾಗ್ರಹ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದು ಭೂ ಸುಧಾರಣೆ ಅರಣ್ಯ ಕಾಯ್ದೆ ಔದ್ಯೋಗಿಕ ಕಾಯ್ದೆ ಪರಿಸರ ಕಾಯ್ದೆ ಅಂತ ಇದೆ ಇದು ಕಾಗೋಡು ಸತ್ಯಾಗ್ರಹ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟಿದೆ ರೀ ಭೂ ಸುಧಾರಣಾ ಕಾಯ್ದೆ ಓಕೆ ಕರ್ನಾಟಕದ ಮೊದಲನೇ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರಾಗಿದ್ದವರು ಯಾರು ಅಂತ ಕೇಳಿದಾನೆ ಕರ್ನಾಟಕದ ಮೊದಲನೇ ಭೂ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದವರು ಯಾರು ಅಂತ ಮುಖ್ಯಸ್ಥರು ರಾಮಕೃಷ್ಣ ಹೆಗಡೆ ಎಚ್ ಕೆ ಪಾಟೀಲ್ ದಾಸಪ್ಪ ಬಿ ಡಿ ಜತ್ತಿ ಓಕೆ ಎಸ್ ನೋಡಿ ಸರಿಯಾದ ಉತ್ತರ ಯಾವುದು ಹೇಳಿ ಇದಕ್ಕೆ ಕರ್ನಾಟಕದ ಮೊದಲನೇ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರು ಬಿಡಿ ಜತ್ತಿ ಬಿಡಿ ಜತ್ತಿ ಓಕೆ ಬಿಡಿ ಜತ್ತಿ ಅವರು ಮೊದಲನೇ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರಾಗಿದ್ದರು ಓಕೆ ಬಿಎನ್ ರಾಮಕೃಷ್ಣ ಹೆಗಡೆ ಎಚ್ ಕೆ ಪಾಟೀಲ್ ದಾಸಪ್ಪ ಬಿಡಿ ಜತ್ತಿ ಅಂತ ಕೊಟ್ಟಿದ್ದಾನೆ ಬಿಡಿ ಜತ್ತಿ ಸರಿಯಾದ ಉತ್ತರ 4 ಓಕೆ 61ರಲ್ಲಿ ಈ ಒಂದು ಆಯೋಗವನ್ನು ಸಮಿತಿಯನ್ನು ರಚಿಸಿದ್ರಿ ಓಕೆ ಭೂ ಸುಧಾರಣಾ ಸಮಿತಿಯನ್ನು ಬಿಡಿ ಜತ್ತಿ ಅವರ ನೇತೃತ್ವದಲ್ಲಿ 1961ರಲ್ಲಿ ಮೈಸೂರು ಸರ್ಕಾರ ಮೈಸೂರು ಆಗಿನ ಮೈಸೂರು ಸರ್ಕಾರ ರಚಿಸಿತ್ತು ಓಕೆ ಎಸ್ ಕೃಷಿ ಉತ್ಪನ್ನಗಳ ಕಾಯ್ದೆ 1937ರಿಗೆ ಅನುಗುಣವಾಗಿ ಕೃಷಿ ಉತ್ಪನ್ನಗಳಿಗೆ ನೀಡಲಾಗುವ ಪ್ರಮಾಣೀಕರಣದ ಮುದ್ರೆಯು ಓಕೆ ಐಎಸ್ಐ ಅಗ್ಮಾರ್ಕ್ ಎಪಿಎಂಸಿ ಅರೇರಾ ಅಂತಿದೆ ಓಕೆ ಎಸ್ ನೋಡಿ ಸರಿಯಾದ ಉತ್ತರ ಹೇಳಿ ಇಲ್ಲಿ ಓಕೆ ಎಸ್ ಅಗ್ಮಾರ್ಕ್ ಅಗ್ಮಾರ್ಕ್ ಕರೆಕ್ಟ್ ಆದ ಉತ್ತರ ಫೆಮಾ ಎಂದರೇನು ಅಂತಿದೆ 99ರಲ್ಲಿ ಈ ಕಾಯ್ದೆ ಬಂತು ಫೆಮಾ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಫಿಕ್ಸ್ಡ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಫಾರಿನ್ ಎಕ್ಸ್ಚೇಂಜ್ ಮಾನಿಟರಿಂಗ್ ಆಕ್ಟ್ ಫಿಕ್ಸ್ಡ್ ಎಕ್ಸ್ಚೇಂಜ್ ಮಾನಿಟರಿಂಗ್ ಆಕ್ಟ್ ಅಂತ ಇದೆ ಫೆಮಾ ಎಂದರೇನು ಅಂತ ಓಕೆ ಫೆಮಾ ಎಂದರೆ ನೋಡಿ ಸರಿಯಾದ ಉತ್ತರ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಫೆಮಾ ಸ್ಟ್ಯಾಂಡ್ಸ್ ಫಾರ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ 99ರಲ್ಲಿ ನಮ್ಮ ಎಕ್ಸ್ಪೋರ್ಟು ಮತ್ತು ರಫ್ತು ಆಮದು ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ನಿಯಂತ್ರಿಸೋದಕ್ಕೆ ಫಾರಿನ್ ಎಕ್ಸ್ಚೇಂಜ್ ಮಾನಿಟರಿಂಗ್ ಆ್ಯಕ್ಟ್ ಅಲ್ಲರಿ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅದು ಓಕೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಕೊರತೆಯ ಅಯವ್ಯಯ ಧ್ವನಿಸುವುದು ಏನನ್ನ ಅಂತ ಕೇಳಿದಾನೆ ಕೊರತೆಯ ಅಯವ್ಯಯ ಧ್ವನಿಸುವುದು ಹೊಸ ಕರೆನ್ಸಿ ನೋಟುಗಳ ಮುದ್ರಣ ಶಕ್ತಿ ಹೊಂದಿದ ರದ್ದಾದ ಹಣವನ್ನು ಹೊಸ ಹಣದಿಂದ ಬದಲಿಸುವುದು ಸಾರ್ವಜನಿಕ ಆದಾಯಕ್ಕಿಂತಲೂ ಸಾರ್ವಜನಿಕ ವೆಚ್ಚದಲ್ಲಿನ ಹೆಚ್ಚಳ ಸಾರ್ವಜನಿಕ ವೆಚ್ಚಕ್ಕಿಂತಲೂ ಸಾರ್ವಜನಿಕ ಆದಾಯದ ಹೆಚ್ಚಳ ಅಂತ ಕೊಟ್ಟಿದ್ದಾರೆ ಓಕೆ ಕೊರತೆಯ ಅಯವ್ಯಯ ಧ್ವನಿಸುವುದು ಏನನ್ನ ಎಸ್ ನೋಡಿ ವಿಶ್ವರೆ ಎಫ್ ಡಿ ಎಕ್ಸಾಮ್ ಯಾವಾಗ ಆಗ್ಬೋದು ಮೋಸ್ಟ್ಲಿ ಅವನು ಮಾರ್ಚಲ್ಲಿ ಅಂತಿದ್ದಾರೆ ಈಗ ಇದಾದಕ್ಕೆ ನೋಡ್ಬೇಕು ಯಾವಾಗ ಇದನ್ನು ಸೆಟ್ ಮಾಡ್ಕೋತಾರೋ ಗೊತ್ತಿಲ್ಲ ಐ ಆಮ್ ಆಲ್ಸೋ ಬ್ಲ್ಯಾಂಕ್ ಆನ್ ದಿಸ್ ನನಗೂ ಕೂಡ ಅಷ್ಟೊಂದು ಕ್ಲಿಯರ್ ಕಟ್ ಮಾಹಿತಿ ಸಿಗ್ತಿಲ್ಲ ಓಕೆ ಎಸ್ ಕೊರತೆಯ ಅಯವ್ಯಯ ಅಂದರೆ ಕೊರತೆಯ ಬಜೆಟ್ ಡೆಫಿಸಿಟ್ ಬಜೆಟ್ ಅಂದರೆ ಏನು ಅಂತಂದರೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇರುವಂಥದ್ದು ಅದಕ್ಕೆ ಡೆಫಿಸಿಟ್ ಬಜೆಟ್ ಅಂತ ಕರೀತಾರೆ ಸರ್ಪ್ಲಸ್ ಬಜೆಟ್ಟು ಡೆಫಿಸಿಟ್ ಬಜೆಟ್ ಅಂತ ಬರುತ್ತೆ ಓಕೆ ಎಲ್ಲ ಅಭಿವೃದ್ಧಿ ಹೊಂದುತ್ತಿರುವ ಹಿಂದುಳಿದ ದೇಶಗಳಲ್ಲೆಲ್ಲ ಕೊರತೆ ಬಜೆಟನ್ನೇ ಮಂಡಿಸ್ತಾರೆ ಓಕೆ ಕೊರತೆಯ ಅಯವ್ಯಯ ಕೊರತೆಯ ಮುಂಗಡ ಪತ್ರ ಖರ್ಚಿನ ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಅದೇನಾಗುತ್ತೆ ಕೊರತೆಯ ಅಯವ್ಯಯ ಅದು ಕೊರತೆಯ ಬಜೆಟ್ ಅಥವಾ ಡೆಫಿಸಿಟ್ ಬಜೆಟ್ ಓಕೆ 3 ಸರಿಯಾದ ಉತ್ತರ 3 ಓಕೆ ನೆಕ್ಸ್ಟ್ ನೋಡಿ ಗ್ರಾಮೀಣ ಗೃಹ ನಿರ್ಮಾಣ ನಿಗಮ ನಿಯಮಿತದ ಮುಖ್ಯ ಧ್ಯೇಯಗಳೇನು ಅಂತ ಕೇಳಿದ್ದಾರೆ ಗ್ರಾಮೀಣ ಗೃಹ ನಿರ್ಮಾಣ ನಿಗಮ ನಿಯಮಿತದ ಮುಖ್ಯ ಧ್ಯೇಯಗಳು ಏನು ಅಂತ
ಸಾಮಾಜಿಕ ಮತ್ತು ಆರ್ಥಿಕವಾಗಿ ದುರ್ಬಲರಾಗಿರುವ ವರ್ಗಗಳಿಗೆ ಗೃಹ ಸೌಲಭ್ಯ ನೀಡಿಕೆ ಯೋಜನೆಯ ವೇಗದ ಜಾರಿ ಮತ್ತು ಯೋಜನೆ ಅನುಷ್ಠಾನದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವಿಕೆ ಫಲಾನುಭವಿಗಳಿಗೆ ಹಣದ ಮುಕ್ತ ನೀಡಿಕೆ ಹಗರಣದ ಮುಕ್ತ ನೀಡಿಕೆ ಓಕೆ ನಿರ್ಮಿತಿ ಕೇಂದ್ರಗಳನ್ನು ಬಲಪಡಿಸಿ ಜಿಲ್ಲಾ ನಿರ್ಮಿತಿ ಕೇಂದ್ರಗಳಿಂದ ಬೆಲೆ ಪರಿಣಾಮಕಾರಿ ತಂತ್ರಜ್ಞಾನದ ಪ್ರಸಾರ ಮೇಲಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿ ಅಂತ ಕೇಳಿದನೆ ಓಕೆ ಎಸ್ ಇಲ್ಲಿ ನೋಡಿ ಸರಿಯಾದ ಉತ್ತರ ಯಾವುದು ಅಂತ ಎಸ್ ಇಲ್ಲಿ ಸರಿಯಾದ ಉತ್ತರ ಎಲ್ಲವೂ ಬರ್ತವ್ರಿ ಎ ಬಿ ಸಿ ಡಿ ಹೌದು ಅಂದರೆ ಇದು ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಈ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದೆ ರಚಿಸಿದ್ದೆ ಈ ವಸತಿ ಯೋಜನೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಸತಿ ಯೋಜನೆಗಳನ್ನು ಕ್ರೋಢೀಕರಿಸಿ ಬಡವರಿಗೆ ದುರ್ಬಲ ವರ್ಗದವರಿಗೆ ಮನೆಗಳನ್ನು ಒದಗಿಸಿಕೊಡುವಂಥದ್ದು ಪಾರದರ್ಶಕವಾಗಿ ಯಾವುದೇ ಭ್ರಷ್ಟಾಚಾರ ಇಲ್ಲದಂಗೆ ತ್ವರಿತವಾಗಿ ಉತ್ತಮ ಗುಣಮಟ್ಟದ ಮನೆಗಳನ್ನು ಒದಗಿಸಿಕೊಡುವ ಉದ್ದೇಶಕ್ಕೆ ಇದನ್ನು ಸ್ಥಾಪಿಸಲಾಗಿದೆ ಹೌದಾ ಸೊ ಇದೊಂಥರ ನೋಡಲ್ ಏಜೆನ್ಸಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜಾರಿಗೊಳಿಸೋದಕ್ಕೆ ಇರತಕ್ಕಂಥ ನೋಡಲ್ ಏಜೆನ್ಸಿ ಓಕೆ ಎಸ್ ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟ್ ಆಗಿದ್ದಾವೆ ಅದರ ಉದ್ದೇಶನೇ ಹೌದು ಓಕೆ ಈ ಸೂಚಕಗಳನ್ನು ಗಮನಿಸಿ ಅಂತಿದೆ ಅಧಿಕ ಜನನದರ ಮತ್ತು ಕಡಿಮೆ ಮರಣದರ ಕಡಿಮೆ ಜನನದರ ಮತ್ತು ಕಡಿಮೆ ಮರಣದರ ಅಧಿಕ ಜನನದರ ಮತ್ತು ಅಧಿಕ ಮರಣದರ ಆರ್ಥಿಕ ಬೆಳವಣಿಗೆಯ ಗತಿಯನ್ನು ಆಧರಿಸಿ ಇವುಗಳ ಸರಿಯಾದ ಅನುಕ್ರಮವನ್ನು ನಿರ್ಧರಿಸಿ ಅಂತಿದೆ ಎಸ್ ನೋಡಿ ಎಸ್ ಹೇಳಿ ಸರಿಯಾದ ಉತ್ತರ ಯಾವುದು ಇದಕ್ಕೆ ಅಂದ್ರೆ ಜನಸಂಖ್ಯೆಯ ನಿಯಂತ್ರಣ ಅಥವಾ ಜನಸಂಖ್ಯೆಯ ಬೆಳವಣಿಗೆ ಹೇಗಿರುತ್ತೆ ಅಂದ್ರೆ ಅದರ ಅಭಿವೃದ್ಧಿಯನ್ನು ಅವಲಂಬಿಸಿರುತ್ತೆ ಯಾವುದೇ ಒಂದು ದೇಶ ಹಿಂದುಳಿದಿದ್ರೆ ಅಲ್ಲಿ ಜನನ ಧರ್ಮ ಜಾಸ್ತಿ ಮರಣ ಧರ್ಮ ಜಾಸ್ತಿ ಯಾಕಂದ್ರೆ ಬಡತನ ಜಾಸ್ತಿ ಇರುತ್ತೆ ಹೆಚ್ಚು ಮಕ್ಕಳನ್ನು ಪಡೀತಿರ್ತಾರೆ ಬಡತನ ಇರತಕ್ಕಂಥ ಕುಟುಂಬಗಳು ಹೌದಾ ಅವುಗಳಲ್ಲಿ ಬಹಳ ಜನ ಮಕ್ಕಳು ಸತ್ತೋಗ್ಬಿಡ್ತಿರ್ತವೆ ಓಕೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಥವಾ ನಿರೀಕ್ಷಿತ ಜೀವಿತಾವಧಿ ಕಡಿಮೆ ಇರುತ್ತೆ ಯಾಕೆ ಸೌಲಭ್ಯಗಳು ಇರದೇ ಇರೋದು ಓಕೆ ಸೊ ಹೀಗಾಗಿ ಅಧಿಕ ಜನದರ ಮತ್ತು ಅಧಿಕ ಮರಣದರ ಇರುತ್ತೆ ಸಿ ಮೊದಲನೇದು ನೆಕ್ಸ್ಟ್ ಅಭಿವೃದ್ಧಿಯಲ್ಲಿ ಮುಂದುವರೆದಂತೆ ಅವಕಾಶಗಳು ಹೆಚ್ಚಾಗ್ತಾ ಹೋಗ್ತವೆ ಸೌಲಭ್ಯಗಳು ಹೆಚ್ಚಿಗೆ ಆಗ್ತಾ ಹೋಗ್ತವೆ ಆವಾಗ ಮರಣದರ ಕಡಿಮೆ ಆಗುತ್ತೆ ಜನದರ ಇನ್ನೂ ಜಾಸ್ತಿನೇ ಇರುತ್ತೆ ಓಕೆ ಎಲ್ಲಿ ಯಾವಾಗ ಜನರು ಒಳ್ಳೆ ಸುಶಿಕ್ಷಿತರಾಗ್ತಾರೆ ಆವಾಗ ಅವರು ಕೂಡ ಫ್ಯಾಮಿಲಿ ಪ್ಲಾನಿಂಗ್ ಅನ್ನು ಅಳವಡಿಸ್ಕೊಂಡು ಒಬ್ಬರು ಇಬ್ಬರು ಮಕ್ಕಳನ್ನು ಹೊಂದಿರ್ತಾರೆ ಅಷ್ಟೇ ಓಕೆ ಹಿಂಗಾಗಿ ಸಿ ಬಿ ಸಾರಿ ಸಿ ಆಯ್ತಾ ಸಿ ಆದ್ಮೇಲೆ ಅಧಿಕ ಜನದರ ಕಡಿಮೆ ಮರಣದರ ಅಧಿಕ ಜನದರ ಕಡಿಮೆ ಅದು ಹೆಚ್ಚಿಗೆ ಇರ್ತದೆ ಮರಣದರ ಕಡಿಮೆ ಆಗ್ತಾ ಬರುತ್ತೆ ಓಕೆ ಇನ್ನು ಮುಂದಿನ ಹಂತಕ್ಕೆ ಹೋದಂಗೆ ಇನ್ನು ಅಭಿವೃದ್ಧಿಯಲ್ಲಿ ಮುಂದೆ ಸಾಧನೆಯನ್ನು ಮಾಡಿದಂಗೆ ಓಕೆ ಒಳ್ಳೆ ಸೌಲಭ್ಯಗಳನ್ನು ಕೊಡ್ತಾ ಬಂದಂಗೆ ಮೂಲಸೌಕರ್ಯ ಹೆಚ್ಚು ಮಾಡಿದಂಗೆ ಶಿಕ್ಷಣ ಹೆಚ್ಚಿಗೆ ಆದಂತೆ ಸೊ ಕಡಿಮೆ ಜನದರ ಕಡಿಮೆ ಮರಣದರ ಇರುತ್ತೆ ಓಕೆ ಸಿ ಎ ಬಿ ಎಸ್ 4 ಇಸ್ ದ ಕರೆಕ್ಟ್ ಆನ್ಸರ್ ಸಿ ಎ ಬಿ ಓಕೆ ನೋಡಿ ಈ ತರ ಎಲ್ಲ ಪ್ರಶ್ನೆಯನ್ನು ಕೇಳಿದಾನೆ ಕರ್ನಾಟಕದ ಉದ್ಯೋಗ ಮಿತ್ರದ ಪ್ರಮುಖ ಕಾರ್ಯಗಳೆಂದರೆ ಹೂಡಿಕೆಗಳ ವೃದ್ಧಿ ಅನೌಪಚಾರಿಕ ಉದ್ಯೋಗಾವಕಾಶಗಳ ಸೃಷ್ಟಿ ಹೂಡಿಕೆ ಪ್ರಸ್ತಾವಗಳ ಅನುಷ್ಠಾನ ಸೃಷ್ಟಿ ಉದ್ಯೋಗ ಸಂಬಂಧಿತ ಉತ್ತೇಜಕಗಳ ಅವಕಾಶಗಳನ್ನು ವೃದ್ಧಿಸುವುದು ಅಂತಿದೆ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತಿದೆ ಓಕೆ ಕರ್ನಾಟಕ ಉದ್ಯೋಗ ಮಿತ್ರದ ಪ್ರಮುಖ ಕಾರ್ಯಗಳೆಂದರೆ ಹೂಡಿಕೆಗಳ ವೃದ್ಧಿ ಅನೌಪಚಾರಿಕ ಉದ್ಯೋಗಾವಕಾಶಗಳ ಸೃಷ್ಟಿ ಹೂಡಿಕೆ ಪ್ರಸ್ತಾವಗಳ ಅನುಷ್ಠಾನ ಸೃಷ್ಟಿ ಓಕೆ ಉದ್ಯೋಗ ಸಂಬಂಧಿತ ಉತ್ತೇಜಕಗಳ ಅವಕಾಶವನ್ನು ಸೃಷ್ಟಿಸುವಂಥದ್ದು ವೃದ್ಧಿಸುವಂಥದ್ದು ಅಂತಿದೆ ನೆಕ್ಸ್ಟ್ ಪ್ರಶ್ನೆ ನೋಡಿ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕ ಉದ್ಯೋಗ ಮಿತ್ರದ ಪ್ರಮುಖ ಕಾರ್ಯಗಳು ಏನೇನಿದ್ದಾವೆ ಕರ್ನಾಟಕ ಉದ್ಯೋಗ ಮಿತ್ರದ ಪ್ರಮುಖ ಕಾರ್ಯಗಳು ವಿಶು 4 ಅಂತಿದ್ದಾರೆ ಓಕೆ 1 2 4 ಸೊ ಇಲ್ಲಿ ಇದರ ಉದ್ದೇಶ 1 and 3 ಮಾತ್ರ ಅಂದರೆ ಮೂರನೇದು ಸರಿಯಾದ ಉತ್ತರ ಎ ಅಲ್ರಿ ಮರಿಯಪ್ಪ ಎ ಅಂತಿದ್ರೆ ತಪ್ಪು ವಿಶು 4 ಅಂತಿದ್ರೆ ತಪ್ಪು ಸರಿಯಾದ ಉತ್ತರ 3 1 ಮತ್ತು 3 1 ಮತ್ತು 3 ಯಾಕಂದರೆ ಇಲ್ಲಿ ಕರ್ನಾಟಕದ ಉದ್ಯೋಗ ಮಿತ್ರ ಅನ್ನೋದು ಒಂದು ಏಕಗವಾಕ್ಷಿ ಅನುಮೋದನಾ ವ್ಯವಸ್ಥೆ ಇದು
ಯಾರಾದರೂ ಕೈಗಾರಿಕೋದ್ಯಮಿಗಳು ನಮ್ಮ ರಾಜ್ಯದಲ್ಲಿ ಹೂಡಿಕೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಆ ಹೂಡಿಕೆ ಪ್ರಸ್ತಾವನೆಯನ್ನು ಓಕೆ ಹೂಡಿಕೆ ಪ್ರಸ್ತಾವನೆಯನ್ನು ಸರಳವಾಗಿ ಅನುಷ್ಠಾನಗೊಳ್ಳುವಂತೆ ಮಾಡುವಂಥದ್ದು. ಈಗ ಒಂದು 5,000 ಕೋಟಿ ರೂಪಾಯಿ ಹೂಡಿಕೆ ಮಾಡೋದಕ್ಕೆ ಬರ್ತಾ ಇದ್ದೀನಿ ಅಂತಂದ್ರೆ ಯಾರಾದರೂ ಒಬ್ಬ ಉದ್ಯಮಿ ಅದನ್ನ ಹೂಡಿಕೆ ಪ್ರಸ್ತಾವನೆಯಿಂದ ಹಿಡಿದು ಅದರ ಅನುಷ್ಠಾನಗೊಳಿಸುವವರೆಗೂ ಜಾರಿಗೊಳ್ಳುವವರೆಗೂ ನೋಡ್ಕೊಳ್ಳುವಂಥದ್ದು ಇವರ ಜವಾಬ್ದಾರಿ ಆಗಿರ್ತದೆ. ಓಕೆ ಸೊ 1 and 3 1 and 3 ಸರಿಯಾದ ಉತ್ತರ 1 ಮತ್ತು 3 ಸರಿಯಾದ ಉತ್ತರ 3 ಸರಿಯಾದ ಉತ್ತರ 3 ಓಕೆ ಅಂದ್ರೆ ಏಕಗವಾಕ್ಷಿ ವ್ಯವಸ್ಥೆ ಇದೆ ಓಕೆ ಏಕಗವಾಕ್ಷಿ ವ್ಯವಸ್ಥೆ ಎಸ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಗಂಗಾ ಕಲ್ಯಾಣ ಯೋಜನೆಯ ಗುರಿ ಎಂದರೆ ಇದನ್ನು ವೃದ್ಧಿಸುವುದಾಗಿದೆ ಓಕೆ ಮಳೆ ನೀರಿನ ಕೊಯ್ಲು ನದಿಗಳ ಜೋಡಣೆ ಪ್ರಮುಖ ನೀರಾವರಿ ಯೋಜನೆ ಸಮುದಾಯ ನೀರಾವರಿ ಯೋಜನೆಗಳು ಓಕೆ ಗಂಗಾ ಕಲ್ಯಾಣ ಯೋಜನೆ ನಿಮಗೆಲ್ಲ ಗೊತ್ತಿದೆ ಎಸ್ ಇವರಿಗೆ ಯಾರು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರಿಗೆ ಜಮೀನಿನಲ್ಲಿ 5 ಎಕರೆ ಒಳಗಡೆ ಜಮೀನು ಇದ್ದರೆ ಅವರಿಗೆ ನೀರಾವರಿಯನ್ನು ನೀರಾವರಿ ಕಲ್ಪಿಸ್ಕೊಳ್ಳೋದಕ್ಕೆ ಓಕೆ ಬೋರ್ವೆಲ್ ಹಾಕೋದಕ್ಕೆ ಸಹಾಯಧನ ಕೊಡ್ತಾ ಇದ್ದಾರೆ ಹೌದ್ರಿ ಎಸ್ ಇಲ್ಲಿ ಸರಿಯಾದ ಉತ್ತರ 4 ಓಕೆ ಸಮುದಾಯ ನೀರಾವರಿ ಯೋಜನೆ ಸಮುದಾಯ ನೀರಾವರಿ ಯೋಜನೆಗೆ ಸೌಲಭ್ಯವನ್ನು ಕೊಡುವಂಥದ್ದು ಓಕೆ ಜಿ ಡಿ ಪಿ ಮತ್ತು ಎನ್ ಡಿ ಪಿ ಓಕೆ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಟ್ ನ್ಯಾಷನಲ್ ನೆಟ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಓಕೆ ನೆಟ್ ಡೊಮೆಸ್ಟಿಕ್ ಪ್ರೊಡಕ್ಟ್ಗಳಿಗಿರುವ ವ್ಯತ್ಯಾಸವೇನು ಅಂತಿದೆ ಎಸ್ ನೆಕ್ಸ್ಟ್ ಕ್ವೆಶನ್ ನೋಡಿ ಜಿಡಿಪಿ ಮತ್ತು ಎನ್ಡಿಪಿಗಳಿಗಿರುವ ವ್ಯತ್ಯಾಸವೇನು ಸರ್ಕಾರದ ಆದಾಯ ಅಪ್ರತ್ಯಕ್ಷ ತೆರಿಗೆ ಸಬ್ಸಿಡಿ ನಿಶ್ಚಿತ ಬಂಡವಾಳದ ಬಳಕೆ ವರ್ಗಾವಣೆ ಪಾವತಿ ಓಕೆ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಟ್ ನೆಟ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಓಕೆ ನಿವ್ವಳ ಆಂತರಿಕ ಉತ್ಪನ್ನ ಒಟ್ಟು ಆಂತರಿಕ ಉತ್ಪನ್ನ ಇವುಗಳ ನಡುವಿನ ವ್ಯತ್ಯಾಸವೇನು ಅಂದರೆ ನಿಶ್ಚಿತ ಬಂಡವಾಳ ಬಳಕೆ ಅಂದರೆ ಡಿಪ್ರಿಸಿಯೇಷನ್ ಕನ್ಸುಮ್ಷನ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಎಸ್ ನಿಶ್ಚಿತ ಬಂಡವಾಳ ಬಳಕೆ ಸರಿಯಾದ ಉತ್ತರ ನಿಶ್ಚಿತ ಬಂಡವಾಳ ಬಳಕೆ ಎಸ್ ಕೈಗಾರಿಕಾ ಉತ್ಪನ್ನ ಸೂಚ್ಯಾಂಕವನ್ನು ಕೆಳಗಿನ ಯಾವ ವಲಯಕ್ಕಾಗಿ ಲೆಕ್ಕ ಹಾಕಲಾಗುವುದು ಅಂತಿದೆ ಕೈಗಾರಿಕಾ ಉತ್ಪನ್ನ ಸೂಚ್ಯಾಂಕವನ್ನು ಯಾವ ವಲಯಕ್ಕಾಗಿ ಲೆಕ್ಕ ಹಾಕಲಾಗುವುದು ಅಂತಿದೆ ಎಸ್ ನೋಡಿ ಸೊ ಐ ಐ ಪಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಓಕೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಓಕೆ ಸೊ ಇದನ್ನು ಯಾವ ವಲಯಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಓಕೆ ಕೋಲ್ ಸೆಕ್ಟರ್ ರಿಫೈನರಿ ಪ್ರೊಡಕ್ಟ್ಸ್ ಓಕೆ ಅಗ್ರಿಕಲ್ಚರ್ ಸೆಕ್ಟರ್ ಸ್ಟೀಲ್ ಸೆಕ್ಟರ್ ಸಾರಿ ನಾಟ್ ಕ್ಯಾಲ್ಕುಲೇಟೆಡ್ ಯಾವ ವಲಯಕ್ಕೆ ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ ಅಂತ ಓಕೆ ಯಾವ ವಲಯದ ಅಂದರೆ ಈ ಕೈಗಾರಿಕಾ ಉತ್ಪನ್ನ ಸೂಚ್ಯಾಂಕವನ್ನು ಕೆಳಗಿನ ಯಾವ ವಲಯಕ್ಕಾಗಿ ಲೆಕ್ಕ ಮಾಡಲಾಗದು ಅಂತಿದೆ ಕೃಷಿ ವಲಯ ಓಕೆ ಸೊ ಕೃಷಿ ವಲಯಕ್ಕೆ ಅದನ್ನು ಲೆಕ್ಕ ಮಾಡಲಾಗದು ಹೌದ್ರಿ ಕೃಷಿ ವಲಯಕ್ಕೆ ಅದನ್ನು ಲೆಕ್ಕ ಮಾಡಲಾಗದು ಸೊ ಕೃಷಿ ವಲಯಕ್ಕೆ ಅದನ್ನು ಲೆಕ್ಕ ಮಾಡಲಾಗದು ಅರ್ಥ ಆಯ್ತ್ರಿ ಕೃಷಿ ವಲಯಕ್ಕೆ ಅದನ್ನು ಲೆಕ್ಕ ಹಾಕಂಗಿಲ್ಲ ಎಸ್ ಇಲ್ಲಿ ಸರಿಯಾದ ಉತ್ತರ 3 ಸರಿಯಾದ ಉತ್ತರ 3 ಓಕೆ ಆರ್ಥಿಕತೆಯಲ್ಲಿನ ಅಧಿಕ ಹಣದುಬ್ಬರ ಇದ್ದಾಗ ಆರ್ಥಿಕತೆಯಲ್ಲಿನ ಹಣದ ಪೂರೈಕೆ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತದೆ ಅಂತಿದೆ ಆರ್ಥಿಕತೆಯಲ್ಲಿನ ಅಧಿಕ ಹಣದುಬ್ಬರ ಇದ್ದಾಗ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಮೇಲೆ ಅದು ಹೇಗೆ ಪರಿಣಾಮ ಬೀರುತ್ತದೆ ಅಂತಿದೆ ಎಸ್ ನೋಡಿ ವೆನ್ ದೇರ್ ಇಸ್ ಅ ಹೈ ಇನ್ಫ್ಲೇಷನ್ ಇನ್ ಎಕಾನಮಿ
ಹೌ ವಿಲ್ ಇಟ್ ಅಫೆಕ್ಟ್ ದಿ ಸಪ್ಲೈ ಆಫ್ ಮನಿ ಇನ್ ದ ಎಕಾನಮಿ, ಹಣದುಬ್ಬರ ಏನು ಪರಿಣಾಮ ಬೀರುತ್ತೆ ಹಣದ ಪೂರೈಕೆಯಲ್ಲಿ ಅಂತ ಕೇಳಿದ್ದಾರೆ. ಎಸ್ ನೋಡಿ, ಇಟ್ ಹ್ಯಾಸ್ ನೋ ಎಫೆಕ್ಟ್ ಆನ್ ಮನಿ ಸಪ್ಲೈ. ಓಕೆ, ಹಣದುಬ್ಬರ ಅಂತಂದ್ರೆ ಹೆಚ್ಚು ಹಣ ಪೂರೈಕೆಯಲ್ಲಿರುವಂಥದ್ದು. ಹೌದ್ರಿ, ಹೆಚ್ಚು ಹಣ ಪೂರೈಕೆಯಲ್ಲಿ ಇರೋದ್ರಿಂದ ಹಣದುಬ್ಬರ ಇಟ್ ಸೆಲ್ಫ್ ಡಸ್ ನಾಟ್ ಹ್ಯಾವ್ ಇನ್ಫ್ಲೇಷನ್ ಇಟ್ ಸೆಲ್ಫ್ ಡಸ್ ನಾಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ಸಪ್ಲೈ ಆಫ್ ದಿ ಮನಿ. ಹೌದಾ, ಹಣದ ಪೂರೈಕೆಯಲ್ಲಿ ಯಾವುದೇ ರೀತಿಯ ತೊಂದರೆ ಮಾಡಲ್ಲ. ಓಕೆ, ಸಪ್ಲೈ ಆಫ್ ಮನಿ ವಿಲ್ ಡಿಕ್ರೀಸ್ ಅಂತ ಕೊಟ್ಟರೆ ತಪ್ಪು. ಓಕೆ, ಆರ್ ಬಿ ಐ ಆಕ್ಷನ್ ತೊಗೊಂಡ್ರೆ ಕಡಿಮೆ ಆಗುತ್ತೆ, ಇಲ್ಲಾಂದ್ರೆ ಏನೂ ಇಲ್ಲ. ಸಪ್ಲೈ ಆಫ್ ಮನಿ ವಿಲ್ ಇನ್ಕ್ರೀಸ್, ನೋ ಇಟ್ ಡಸ್ ನಾಟ್ ಅಫೆಕ್ಟ್ ದಿ ಇನ್ಕ್ರೀಸ್ ದಿ ಮನಿ ಸಪ್ಲೈ. ಓಕೆ, ನೋ ಎಫೆಕ್ಟ್ ಆನ್ ದಿ ಮನಿ ಸಪ್ಲೈ, ಹಣದ ಮೇಲೆ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ ಇದು. ಓಕೆ, ಸೊ ಹೀಗೆ ಈ ಆರ್ಥಿಕತೆಯಲ್ಲಿ ಹಣದುಬ್ಬರ ಇದ್ದಾಗ ಈ ಥರ ಒಂದು ನೋಡಿ ಪ್ರಶ್ನೆ ಹೇಗೆ ಕೇಳಿದಾನೆ ಅಂತ. ಓಕೆ, ಎಸ್, ನಾನು ಇದೇ ಥರ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಅಟೆಂಡ್ ಮಾಡೋದಕ್ಕೆ ನನ್ನ ಪ್ರೊಫೈಲಿಗೆ ಫಾಲೋ ಮಾಡಿ. ಮತ್ತೆ 9 ಗಂಟೆಗೆ ಕೂಡ ಒಂದು ಯೂಟ್ಯೂಬ್ ಕ್ಲಾಸ್ ಇದೆ, 9 ಗಂಟೆಗೆ, ಸೊ ಅಲ್ಲಿ ಕೂಡ ಭೇಟಿಯಾಗ್ತೀನಿ, 9 ಗಂಟೆ ಯೂಟ್ಯೂಬ್ ಕ್ಲಾಸಲ್ಲಿ. ಓಕೆ, ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ದೆನ್. ಓಕೆ, ಸೊ ನನ್ನ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪಲ್ಲಿ ನನ್ನ ಪ್ರೊಫೈಲಿಗೆ ಫಾಲೋ ಮಾಡಿದರೆ ನನ್ನ ಕ್ಲಾಸಿನ ಎಲ್ಲ ಲಿಂಕ್ಗಳನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು ಸ್ನೇಹಿತರೆ, ನನ್ನ ಎಲ್ಲ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ಬೋದು ಮತ್ತು ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಬೋದು. ಓಕೆ, ಎಸ್, ಇಲ್ಲಿ ನನ್ನ ಪ್ರೊಫೈಲ್ ಅನ್ನು ತೋರಿಸ್ತಾ ಇದೆ ನಿಮಗೆ. ಓಕೆ, ಎಸ್, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದ ಲೈವ್ ಕ್ಲಾಸ್. ಮತ್ತೆ ನಾಳಿನ ಕ್ಲಾಸಲ್ಲಿ, ಸಾರಿ, ಸಾಯಂಕಾಲದ 9 ಗಂಟೆ ಕ್ಲಾಸಲ್ಲಿ ಭೇಟಿಯಾಗುವ. ಓಕೆ, ಸೊ ಬಾಯ್ ಬಾಯ್, ಟೇಕ್ ಕೇರ್ ದೆನ್.